ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೆಡ್ಡೋನ್. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮಕ್ಕೆ ಭೇಟಿ ನೀಡಿದರು. ಅಲ್ಲಿ ನಡೆಯಿತು ವಿಶೇಷ ಕಾರ್ಯಕ್ರಮ. ಶ್ರೀ ಶ್ರೀದೇವಿ ಶ್ರೀ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಮಹಾಕುಂಭಾಭಿಷೇಕ ಮಹೋತ್ಸವ. ಶ್ರೀ ಚನ್ನಕೇಶವ ಸ್ವಾಮಿ ರಾಜಗೋಪುರ ಮಹಾಕುಂಭಾಭಿಷೇಕ, ಶ್ರೀ ಮಹಾಗಣಪತಿ ಸಮೇತ ನವಗ್ರಹ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ, ಶ್ರೀ ಗೂಳಿ ಬಸವೇಶ್ವರ ಸ್ವಾಮಿ, ಶ್ರೀ ಭೈರವೇಶ್ವರ ಸ್ವಾಮಿ, ಶ್ರೀ ವೀರಾಂಜನೇಯ ಸ್ವಾಮಿ, ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಹಾಗೂ ಶ್ರೀ ನಾಗರ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು ಅದ್ಧೂರಿ ಮೆರವಣಿಗೆ ಮುಖಾಂತರ ದೇವಸ್ಥಾನದವರೆಗೆ ಕರೆತರಲಾಯಿತು. ಆ ಮೆರವಣಿಗೆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಸುವನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ. ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ.
ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಮಹರ್ಷಿಯೇ ನಿನಗಿದು ನಮನ 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 ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ ಮಹರ್ಷಿಯೇ ನಿನಗಿದು ನಮನ 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 ಇವ ಜಾತ್ರೆಯಲ್ಲಿ ಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗಷ್ಟೇ ಬಿದಲೂರು ಗ್ರಾಮದಲ್ಲಿ ನಡೆದಂತಹ ಶ್ರೀ ಶ್ರೀದೇವಿ ಶ್ರೀ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಮಹಾಕುಂಭಾಭಿಷೇಕ ಮಹೋತ್ಸವದ ದೃಶ್ಯಗಳನ್ನು ಕಾರ್ಯಕ್ರಮದಲ್ಲಿ ಗುರುಜಿಯವರಿಗೆ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಮೆರವಣಿಗೆ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ ಆ ಮೆರವಣಿಗೆ ದೃಶ್ಯಗಳನ್ನು ಮತ್ತೆ ಮುಂದುವರೆಸೋಣ. ಅಂಧಕಾರವ ನೀಗಲು ಬಂದ ಬಂಧುವು ನೀ
ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ ಗುರುಗಳಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನುವಾನಂದ ಗುರುಗಳಂತೆ ಇವರಂತೆ ಆನೆ ಮೇಲೆ ಸವಾರಿ ಬಲು ಪ್ರೀತಿಯಂತೆ ಆನೆಯ ಪ್ರಿಯರು ಇವರಂತೆ
ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಓಂ ಶಿಹಕಾಂತಾಯ ಕಲ್ಯಾಣನಿಧೇ ನಿಧೇಸ್ವನಾಂ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀ ಭೂನೀಳಾ ಸಮೇತ ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕೈಂಕರ್ಯದಲ್ಲಿ ನಾವಿದ್ದೀವಿ. ಈ ಒಂದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಒಂದು ಕೈಂಕರ್ಯ, ಈ ಒಂದು ಆಲಯದ ಪ್ರಸಿದ್ಧಿತನ ಸಾಕಷ್ಟು ವಿಶೇಷ. ದೇವನಹಳ್ಳಿ ತಾಲೂಕು ಬಿದಲೂರು ಗ್ರಾಮ, ಇಲ್ಲಿರ್ತಕ್ಕಂತಹ ಈ ಒಂದು ಆಲಯ ಸುಮಾರು 1200 ವರ್ಷಗಳ ಇತಿಹಾಸ ಇದೆ. ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾದಂತಹ ಈ ಸುಂದರವಾದಂತಹ ಆಲಯ ಇವತ್ತು ಬೃಹತ್ ಮಟ್ಟದಲ್ಲಿ ಮತ್ತಷ್ಟು ಅಭಿವೃದ್ಧಿ ಇವತ್ತು ನೋಡ್ತಾ ಇದೆ. ಹೇಳಬೇಕಂದ್ರೆ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ಭಾಳಷ್ಟು ಅದ್ಧೂರಿಯುತವಾಗಿ ನೂತನವಾಗಿ ಸಾಕಷ್ಟು ರಾಜಗೋಪುರ, ವಿಮಾನ ಗೋಪುರ ಇದೆಲ್ಲವೂ ಸಹಿತ ನಿರ್ಮಿತವಾಗಿದೆ. ಚನ್ನಕೇಶವನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥದ್ದೇ ಇವತ್ತಿನ ನಮ್ಮ ಭಾಗ್ಯ. ಇಷ್ಟೆಲ್ಲ ವ್ಯವಸ್ಥೆಗಳನ್ನು, ಇಷ್ಟೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕದಷ್ಟು ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕದ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ನಮ್ಮ ನಾರಾಯಣ ಸ್ವಾಮಿಯವರು ಹಾಗೂ ಅವರ ಕುಟುಂಬ ಹಾಗೂ ಈ ಗ್ರಾಮದ ಗ್ರಾಮಸ್ಥರು ಸುತ್ತಮುತ್ತವಾಗಿರ್ತಕ್ಕಂತಹ ಎಲ್ಲ ಗ್ರಾಮಸ್ಥರು ಸೇರಿ ಭಾಳಷ್ಟು ಅದ್ಧೂರಿಯುತವಾದಂತಹ ಈ ಕಾರ್ಯಕ್ರಮವನ್ನು ಇವತ್ತಿನ ದಿವಸಕ್ಕೆ ಹಮ್ಮಿಕೊಂಡಿದ್ದಾರೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಏಡ್ಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಶ್ರೀ ಶ್ರೀನಿವಾಸನೆ ಶ್ರೀ ವೆಂಕಟೇಶನೆ ಶ್ರೀ ಶ್ರೀನಿವಾಸನೆ ತಂದೆ ನೀನೆ ಸ್ವಾಮಿ ಬಂಧವ ಬಿಡಿಸು ತಂದೆ ನೀನೆ ಸ್ವಾಮಿ ಬಂಧವ ಬಿಡಿಸು ಶ್ರೀ ವೆಂಕಟೇಶನೆ ಶ್ರೀ ಶ್ರೀನಿವಾಸನೆ ಶ್ರೀ ವೆಂಕಟೇಶನೆ ಶ್ರೀ ಶ್ರೀನಿವಾಸನೆ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸಾಯ ನಮಃ. ಶ್ರೀ ಮಹಾಶಕ್ತರ ದೇವತಾಭ್ಯೋ ನಮಃ. ಓಂ ಶ್ರೀನಿವಾಸಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ಕಲಿಯುಗವರದಾಯ ನಮಃ. ಮಹಾ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ನಮಃ. ಶ್ರೀಮದೇ ನಮಃ. ಶ್ರೀಮದ್ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿನಿ ನಮಃ. ಶ್ರೀಮದ್ ಮಹಾರೂಪಾಯ ನಮಃ. ಓಂ ಬ್ರಹ್ಮಾಂಡ ಮೇಖಲಾಯ ನಮಃ. ವಿಷ್ಣುಗಂಧನಿ ಮಾ ಮಹಾರೂಪಾಯ ನಮಃ. ಸರಸ್ವ ನೀನಮಃ. ಸರಸ್ವದಾಕ್ಷಾಯ ನಮಃ. ಓಂ ಮಹಾಪ್ರಭುವೇ ನಮಃ. ಓಂ ಶಿವಪುತ್ರೇ ನಮಃ. ತ್ರಿಮೂರ್ತೇ ನಮಃ. ಶ್ರೀ ಮಹಾಕಾಲಯ ನಮಃ. ಓಂ ಬ್ರಹ್ಮ ವಿಷ್ಣು ಶಿವಾತ್ಮಕಾಯ ನಮಃ. ಓಂ ಕೇಶವಾಯ ನಮಃ. ನಾರಾಯಣ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣುವೇ ನಮಃ. ಮಸೂದನ ನಮಃ. ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಋಷಿಕೇಶ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಸಂಕಷ್ಟಾಯ ನಮಃ. ನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ಓಂ ಅದೋಕ್ಷಜಾಯ ನಮಃ. ನರಸಿಂಹಾಯ ನಮಃ. ಅಚ್ಯುತಾಯ ನಮಃ. ಜನಾರ್ದನ ನಮಃ. ಉಪೇಂದ್ರಾಯ ನಮಃ. ಮಹಿಯೇ ನಮಃ. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀ ಚನ್ನಕೇಶವ ಸ್ವಾಮಿನೇ ನಮಃ. ನಾವೀಗ ನೋಡ್ತಾ ಇರತಕ್ಕಂಥದ್ದು ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ದೇವನಹಳ್ಳಿ ತಾಲೂಕಿನ ಬಿದಿಲೂರು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು 1200 ವರ್ಷಗಳ ಇತಿಹಾಸ ಇರತಕ್ಕಂಥ ಸುಪ್ರಸಿದ್ಧ ಪ್ರಸಿದ್ಧಿ ಕ್ಷೇತ್ರ. ಈ ಕ್ಷೇತ್ರದ ಇತಿಹಾಸವೇ ಬಹಳಷ್ಟು ವಿಶೇಷವಾಗಿದೆ. ಈ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು, ಈ ಸ್ವಾಮಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಈ ಸ್ವಾಮಿಗೆ ನಡ್ಕೊಳ್ತಕ್ಕಂತಹ ಭಕ್ತ ಸಾಗರ ಅಷ್ಟಿಷ್ಟಲ್ಲ, ಸಾಕಷ್ಟು ಜನ ಇದ್ದಾರೆ. ಈ ಸ್ವಾಮಿಯ ಭಕ್ತರು ಈ ದೇಶವೇ ಭಾರತದಲ್ಲದಿರ ವಿದೇಶದಲ್ಲೂ ಸಹಿತ ವಾಸ ಮಾಡ್ತಿದ್ದಾರೆ.
ಆದರೂ ಸ್ವಾಮಿಗೆ ನಡೀಬಹುದಾದಂತಹ ಪೂಜೆ, ನಿತ್ಯ ಅನುಷ್ಠಾನ, ನಿತ್ಯ ಕೈಂಕರ್ಯಗಳು ಪ್ರತಿನಿತ್ಯ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ನಡೀತಿದೆ. ಹಾಗೆ ನೂತನವಾಗಿ ನಿರ್ಮಿತವಾದಂಥ ರಾಜಗೋಪುರ, ವಿಮಾನ ಗೋಪುರ, ಚೋಳರ ಕಾಲದ ಆಲಯ ಇದು. ಆಗ ಚಿಕ್ಕದಾದಂತಹದ್ದು, ಈಗ ಬೃಹತ್ ಮಟ್ಟಕ್ಕೆ ಬೆಳೆದು ನಿಂತಿರ್ತಕ್ಕಂಥದ್ದು. ಇಂತಹ ಶ್ರೀನಿವಾಸನ ಸಾನ್ನಿಧ್ಯ, ಚನ್ನಕೇಶವನ ಸಾನ್ನಿಧ್ಯ ಈ ಭಾಗದಲ್ಲಿ. ಗೋವಿಂದ 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 ಗೋವಿಂದ. ಮಾತಾಡುವ ಶ್ರೀನಿವಾಸ ಅಂದರು ಇದು ತಪ್ಪಾಗಲಾರದು. ಈ ಶ್ರೀನಿವಾಸನ ಬಳಿ ಭಕ್ತರು, ಚನ್ನಕೇಶವನ ಬಳಿ. ಚನ್ನಕೇಶವ ಅಂದರೆ ಶ್ರೀಕೃಷ್ಣ ಪರಮಾತ್ಮ, ಮಹಾವಿಷ್ಣು, ಹಾಗೆ ವಿಷ್ಣುವಿನ ಅವತಾರದಲ್ಲಿ ಬರ್ತಕ್ಕಂಥ ಅವನು. ಏನೇ ಆದರೂ ಮಾತಲ್ಲೇ ಸ್ವಾಮಿ ಪ್ರಸಾದ ಕೊಟ್ಟಂತಹ ಭಗವಂತ. ದೇವನಹಳ್ಳಿ ತಾಲೂಕು ಬಿದಲೂರು ಗ್ರಾಮದಲ್ಲಿರ್ತಕ್ಕಂತಹ ಈ ಸುಂದರವಾದಂತಹ ಚೋಳರ ಕಾಲದಲ್ಲಿ ನಿರ್ಮಿತವಾದಂತಹ ಈ ಒಂದು ಆಲಯ ಇವತ್ತು ಮತ್ತಷ್ಟು ವೈಭವೀಪೂರಿತವಾಗಿ ಲೋಕಾರ್ಪಣೆ ಆಗ್ತಾ ಇದೆ. ಇಷ್ಟು ಅದ್ಧೂರಿತವಾದಂತಹ ಕಾರ್ಯಕ್ರಮವನ್ನು ನನ್ನ ಆತ್ಮೀಯರಾದಂತಹ ನಿಸರ್ಗ ಡೆವಲಪರ್ ನಾರಾಯಣ ಸ್ವಾಮಿರವರು ಬಹಳಷ್ಟು ಅಚ್ಚುಕಟ್ಟಾಗಿ ಆತ್ಮೀಯವಾಗಿ ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ವಿಶೇಷವಾದಂತಹ ಅಭಿವೃದ್ಧಿಯನ್ನು ನಡೆಸಿದ್ದಾರೆ. ಹಾಗೆ ಈ ಗ್ರಾಮದ ಗ್ರಾಮಸ್ಥರು, ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಜಾತ್ರೆಯ ಥರನೇ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದಾಗಲಿ. ಸ್ವಾಮಿ ಈಗ ಕೊಟ್ಟಂತಹ ಪ್ರಸಾದ ಇದು ಲೋಕ ಕಲ್ಯಾಣಾರ್ಥವಾಗಲಿ. ಎಲ್ಲೆಲ್ಲೂ ವಿಶೇಷವಾದಂತಹ ರೀತಿ ಮಳೆಯಾಗಬೇಕು, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತ ಕುಟುಂಬ ನೆಮ್ಮದಿಯುತವಾಗಿರಬೇಕು, ಎಲ್ಲೆಲ್ಲೂ ಕೆರೆ ಬಾವಿ ನದಿಗಳು ತುಂಬಿ ಹರಿಬೇಕು. ಅದಕ್ಕಾಗಿ ಚನ್ನಕೇಶವನಲ್ಲಿ ನಾವು ನೀವೆಲ್ಲರ ಸಹಿತ ಪ್ರಾರ್ಥನೆ ಮಾಡೋಣ. ಗೋವಿಂದ ಗೋವಿಂದ ಹೇಳಿಕೊಂಡಲವಾಡ ವೆಂಕಟರಮಣ. ಗೋವಿಂದ 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 ಗೋವಿಂದ. ಬೆಟ್ಟಗಳನ್ನು ಏರಿ ನಿನ ನಗರ ಸೇರಿ ಪುಷ್ಕರದಲ್ಲಿ ನಿಂತು ಪುನೀತನಾಗಿ ಬೆಟ್ಟಗಳನ್ನು ಏರಿ ನಿನ ನಗರ ಸೇರಿ ಪುಷ್ಕರದಲ್ಲಿ ನಿಂತು ಪುನೀತನಾಗಿ ನಿನ್ನ ದರ್ಶನ ಬಯಸಿ ನಿಲ್ತಿರುವೆ ನೋಡಯ್ಯ ನಿನ್ನ ದರ್ಶನ ಬಯಸಿ ನಿಲ್ತಿರುವೆ ನೋಡಯ್ಯ ದಾಕ್ಷಿಣ್ಯ ಹೃದಯ ದಾರಿ ತೋರಿಸೋ ದೇವ ಶ್ರೀ ವೆಂಕಟೇಶನೇ ಶ್ರೀ ಶ್ರೀನಿವಾಸನೇ ತಂದೆ ನೀನೆ ಸ್ವಾಮಿ ಬಂಧವ ಬಿಡಿಸು ಶ್ರೀ ವೆಂಕಟೇಶನೇ ಶ್ರೀ ಶ್ರೀನಿವಾಸನೇ ಭಜನೆ ಎಂದ ನಿತ್ಯದ ಕೃತ್ಯ ವೇದಾಂತ ವೇದ್ಯ ಶ್ರೀಕಾಂತ ನಿನ್ನ ಶುಭ ನಾಮ ಭಜನೆ ಎಂದ ನಿತ್ಯದ ಕೃತ್ಯ ವೇದಾಂತ ವೇದ್ಯ ನಿನ್ನ ದಿವ್ಯ ಗುಣಗಳ ನಿತ್ಯದ ನೆನಪು ನಿನ್ನ ದಿವ್ಯ ಗುಣಗಳ ನಿತ್ಯದ ನೆನಪು ನಾನು ಮಾಡುವ ಕರ್ಮ ನಿನ ದಿವ್ಯ ಮಹಿಮೆ ಶ್ರೀ ವೆಂಕಟೇಶನೇ ಶ್ರೀ ಶ್ರೀನಿವಾಸನೇ ಶ್ರೀ ವೆಂಕಟೇಶನೇ ಶ್ರೀ ಶ್ರೀನಿವಾಸನೇ ತಂದೆ ನೀನೆ ಸ್ವಾಮಿ ಬಂಧವ ಬಿಡಿಸು ತಂದೆ ನೀನೆ ಸ್ವಾಮಿ ಬಂಧವ ಬಿಡಿಸು ಶ್ರೀ ವೆಂಕಟೇಶನೇ ಶ್ರೀ ಶ್ರೀನಿವಾಸನೇ
శ్రీ వెంకటేశనే శ్రీ శ్రీనివాసనే. పుణ్యవో ఎనితు జన్మ భాగ్యవో కండె నాను గురుదేవర దివ్య రూపది, ఎనితు జన్మ పుణ్యవో ఎనితు జన్మ భాగ్యవో కండె నాను గురుదేవర దివ్య రూపది. నమో కులదేవత చెన్నకేశవ స్వామి నమః. నంద బిదలూరు గ్రామద ఇల్లి సేరిరతక్కంథ ఎల్ల నన్న తాయందిరే అన్నందిరే, హాగూ ఈ దిన ఈ దేవాలయద రాజగోపుర ఉద్ఘాటనా కార్యక్రమకి నన్న నెచ్చిన గురుగుడు ఆదంత హాగూ నన్న హిరియ స్వామీజీగలాదంథ ఆనంద్ గురుజీ అవరే హాగూ ఇల్లి సేరిరతక్కంథ నన్న గురు హిరియరే నన్న స్వామీజీగలే వేదిక మేలు ఇన్నుళిద ఎల్ల నన్న అన్న తమ్మందిరే అక్క తంగిరే, ఈ దివస ఈ బిదలూరు గ్రామదల్లి ನನಗೆ ಈ ರಾಜಗೋಪುರ ಉದ್ಘಾಟನೆ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ವಂತ ಊರಲ್ಲಿ ಊರಿನ ಜಾತ್ರೆ ಮಾಡಿದಷ್ಟು ಆನಂದ ಆಗ್ತಾ ಇದೆ ಬಂಧುಗಳೇ. ಇವತ್ತು ಜೀವನದಲ್ಲಿ ಯಾರು ಯಾವ ಬೇಕಾದರೂ ಸಾವು ಬರ್ಬೋದು, ಯಾವ ಬೇಕಾದರೂ ಅಂತ್ಯ ಕಾಣ್ಬೋದು. ಆದರೆ ಈ ಒಂದು ಕಾರ್ಯಕ್ರಮ ನಮ್ಮ ಬಿದಲೂರು ಸ್ನೇಹಜೀವಿ ನಾರಾಯಣ ಸ್ವಾಮಿ ಹಾಗೂ ಬಿದಲೂರಿನ ಗ್ರಾಮಸ್ಥರು ನನ್ನೆಲ್ಲ ಹಿರಿಯ ಮುಖಂಡರುಗಳಿರ್ಬೋದು, ಎಲ್ಲ ಗೌಡರು ಇರ್ಬೋದು, ಎಲ್ಲ ನನ್ನ ಸ್ನೇಹಿತರುಗಳು ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದಿರಂದರೆ ನನಗೆ ನೋಡೋದಕ್ಕೆ ಭಾಳ ಆನಂದ ಆಗ್ತಾ ಇದೆ. ಮುಂದೆ ಈ ಗ್ರಾಮದಲ್ಲಿ ಎಲ್ಲ ಜನಗಳಿಗೂ ಮಳೆ ಬಂದು ಬೆಳೆಗಳಾಗಿ ಆರೋಗ್ಯವಾಗಿ ಎಲ್ಲ ಸೌಕರ್ಯ ಬಿದಲೂರು ಗ್ರಾಮಸ್ಥರಿಗೆ, ಬಿದಲೂರು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಇವರಿಗೆ, ಅಂದರೆ ನಮ್ಮ ಈ ಇನ್ನೊಂದು ಹೇಳೋದು ಮರ್ತದೆ, ನಮ್ಮ ಮಾಲ್ಗೆಳ್ಳಿ ನಾಗೇಗೌಡರು ಮತ್ತು ಈ ವಿ ಎಸ್ ಎಸ್ ಎನ್ ಮುಂಜೆ ಅಣ್ಣರು ಹಾಗೂ ಎಮ್ ಎಲ್ ಎವರಾದಂಥ ಫಿಲ್ಮಶಾಪ್ನರು ಎಲ್ಲರೂ ಎಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ದೇವರು ಎಲ್ಲರಿಗೂ ಮಳೆ ಬೆಳೆ ಕೊಡಲಿ ಅಂತೇಳಿ ಆ ದೇವ್ರ ಹತ್ರ ಪ್ರಾಸ್ತುತ, ಚನ್ನಕೇಶ ಸ್ವಾಮಿ ಹತ್ರ ಪ್ರಾಸ್ತುತ, ಆ ವೀರಾಂಜನೇಯ ಸ್ವಾಮಿಯನ್ನು ಪ್ರಾಸ್ತುತ, ಅಯ್ಯಪ್ಪ ಸ್ವಾಮಿಯನ್ನು ಪ್ರಾಸ್ತುತ ಹಾಗೂ ಈ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಪ್ರಾಸ್ತುತ ಇನ್ನುಳಿದ ಎಲ್ಲ ದೇವರುಗಳ ಪ್ರಾಸ್ತುತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಿವ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮದ ಚನ್ನಕೇಶವ ಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಇದೊಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇವತ್ತು ನಾವು ನೀವೆಲ್ಲರೂ ಸಹಿತ ಇಷ್ಟು ಜನ ಸೇರಿರತಕ್ಕಂತಹದ್ದು ಸ್ವಾಮಿಯ ಸಾನ್ನಿಧ್ಯದಲ್ಲಿ. ಸುಮಾರು 1200 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಆಲಯ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಆಲಯ, ಅದಕ್ಕೆ ಸಾಕ್ಷಿ ಎಂಬಂತೆ ಸಾಕಷ್ಟು ಕ್ಯಾಮ್ರಾ ಕಣ್ಣುಗಳು ಇವತ್ತು ಸ್ವಾಮಿ ಪ್ರಸಾದ ಕೊಟ್ಟಿದ್ದನ್ನು ಸೆರೆ ಹಿಡಿದಿದೆ. ಈ ಕ್ಯಾಮ್ರಾ ಕಣ್ಣು ಬರೀ ನಮ್ಮ ಜೀ ಕನ್ನಡ ಮಾತ್ರವೇ ಅಲ್ಲ, ಈ ಭಾಗದ ಸಾಕಷ್ಟು ಜನ ಮೊಬೈಲ್ಗಳಲ್ಲೂ ಚಿತ್ರೀಕರಿಸ್ಕೊಂಡಿದ್ದಾರೆ. ಹಾಗೆ ಈ ಭಾಗದಲ್ಲಿರ್ತಕ್ಕಂತಹ ಕ್ಯಾಮ್ರಾಮೆನ್ಸು ಸಹಿತ ಇದನ್ನು ಚಿತ್ರೀಕರಿಸ್ಕೊಂಡಿದ್ದಾರೆ. ಅಂದರೆ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಬಹುಶಃ ರಾಜ್ಯದಲ್ಲಿ ಮತ್ತೊಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಸ್ವಾಮಿಯ ದರ್ಶನ ಮಾಡಿ ಬೇಡಿದವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಚನ್ನಕೇಶವ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೆ. ಆತ ಪ್ರಸಾದ ಕೊಡೋದನ್ನು ಸಹಿತ ನಾನು ನೋಡಲಿಲ್ಲ, ನಾನು ಮುಂಭಾಗ ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೆ. ಆದರೆ ಸ್ವಾಮಿ ಪ್ರಸಾದ ತಾನಾಗಿ ತಾನು ಪ್ರಸಾದ ಕೊಟ್ಟಿದ್ದನ್ನು ನೋಡಿ ಬಹಳ ಆನಂದಪಟ್ಟರು ಜನ. ಇಂತಹ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ
ದೊರಕುನ ಇಟ್ಟುವಂತಿ ಸೇವಾ. ಇವತ್ತಿನ ದಿವಸ ನಾವೆಲ್ಲ ಯಾರೆಲ್ಲ ಇಲ್ಲಿ ಬಂದಿದ್ದೀವೋ, ನಾವೆಲ್ಲ ಇಲ್ಲಿ ಏನು ಸ್ವಾಮಿಯ ದರ್ಶನವನ್ನು ಮಾಡಿದ್ದೀವೋ, ನಾವೇ ನಿಜಕ್ಕೂ ಧನ್ಯರು. ದುರ್ಮುಖಿ ನಾಮ ಸಂವತ್ಸರದ ಉತ್ತರಾಯಣದ ಶುಕ್ಲಪಕ್ಷದ ದುರ್ಮುಖಿ ನಾಮ ಸಂವತ್ಸರ ಶುಕ್ಲಪಕ್ಷ ಉತ್ತರಾಯಣ ಇವತ್ತಿನ ಈ ಶುಭ ದಿನ. ಈ ಶುಭ ದಿನ ಲೋಕಾರ್ಪಣೆಯಾದಂತಹ, ಅಂದರೆ ಮತ್ತೊಮ್ಮೆ ಲೋಕಾರ್ಪಣೆ ಅಂದರೂ ತಪ್ಪಲ್ಲ, ಚೋಳರ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂತಹ ಸುಮಾರು 1200 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಆಲಯ ಪುನಃ ಅದನ್ನು ಮತ್ತಷ್ಟು ನವೀಕರಿಸಿ ರಾಜಗೋಪುರ, ವಿಮಾನಗೋಪುರದ ಕುಂಭಾಭಿಷೇಕ ಇದೆಲ್ಲವನ್ನು ಸಹಿತ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ನಮ್ಮ ನಿಸರ್ಗ ಡೆವಲಪರ್ಸ್ನ ನಾರಾಯಣ ಸ್ವಾಮಿರವರು. ಅವರು ಮತ್ತು ನಮ್ಮ ಘನ ಸರ್ಕಾರದ ವತಿಯಿಂದ, ಯಾಕೆಂದರೆ ಇದು ಮುಜರಾಯಿ ಸಂಬಂಧಪಟ್ಟಂಥ ದೇವಾಲಯ, ನಮ್ಮ ಘನ ಸರ್ಕಾರದ ವತಿಯಿಂದ ಹಾಗೂ ಈ ಗ್ರಾಮದ ಮುಖ್ಯಸ್ಥರು, ಗ್ರಾಮದ ನಾಯಕರು ಹಾಗೂ ದೇವನಹಳ್ಳಿ ತಾಲೂಕಿನ ಸುತ್ತಮುತ್ತ ಗ್ರಾಮದ, ಈ ಬಿದಲೂರು ಸುತ್ತಮುತ್ತ ಗ್ರಾಮದ ಎಲ್ಲ ನಾಯಕ ಮುಖಂಡರು ಸೇರಿ ಇಂತಹ ಒಂದು ಅದ್ಧೂರಿತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಧರ್ಮೋ ರಕ್ಷಿತ ರಕ್ಷಿತಃ, ಧರ್ಮ ಸಂರಕ್ಷಣೆ ಆಗಬೇಕು, ಧರ್ಮನ ರಕ್ಷಿಸಬೇಕು, ನಾವು ನಿಂತ ನೆಲೆಯನ್ನು ನಾವು ಉಳಿಸ್ಕೊಳ್ಬೇಕು. ಜೊತೆಗೆ ಒಂದು ಬೃಹತ್ ಮಟ್ಟದಲ್ಲಿ ಒಂದು ಆಲದ ವೃಕ್ಷವನ್ನು ಬೆಳೆಸಿದರೆ ಆ ವೃಕ್ಷದ ನೆರಳಲ್ಲಿರಬೇಕು ನಾವು. ನಾವು ವೃಕ್ಷವಾಗಲಿಕ್ಕೆ ಹೊರಡಬಾರದು, ವೃಕ್ಷವನ್ನು ಬೆಳೆಸಬೇಕು, ವೃಕ್ಷದ ನೆರಳಲ್ಲಿ ನಾವಿರಬೇಕು, ಆಗ ನಮಗೆ ಸುಭಿಕ್ಷಿತನ. ನಾವೇ ವೃಕ್ಷವಾಗಿ ಹೊರಡಬೇಕಾದ್ರೆ ನಮಗೆ ನೀರು, ಇದು ನಮ್ಮನ್ನು ಬೆಳೆಸಿ ನಮ್ಮನ್ನು ಉದ್ಧಾರ ಮಾಡತಕ್ಕಂಥವರು ಖಂಡಿತ ಈ ಕಲಿಯುಗದಲ್ಲಿಲ್ಲ. ನಮ್ಮ ನಿಮ್ಮೆಲ್ಲರನ್ನೂ ಸಹಿತ ಸಲಹುತಕ್ಕಂಥವನು ಚೆನ್ನಕೇಶವ. ಆತನ ನಾವು ಭಕ್ತಿಯಿಂದ ಪ್ರಧಾನವಾಗಿ ನಾವು ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ಊರಿನಲ್ಲಿ ಒಂದು ಜಾತ್ರಾ ಮಹೋತ್ಸವ ಥರ ಇಷ್ಟು ಅದ್ಧೂರಿತವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ ಈ ಭಾಗದ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಭಾಗದ ನನ್ನ ರೈತ ಅಣ್ಣ ತಮ್ಮಂದರು ಇಲ್ಲಿಗೆ ಆಗಮಿಸಿದ್ದೀರಿ. ಜೊತೆಗೆ ಎಲ್ಲೆಲ್ಲೂ ಮಳೆಯ ಕ್ಷಾಮ ಸಾಕಷ್ಟು ತಲೆದೋರಿದೆ, ಮಳೆಯ ಕ್ಷಾಮದಿಂದ ತಟ್ಟರಿಸ್ತಿರ್ತಕ್ಕಂತಹ ಕುಟುಂಬಗಳು ಸಾಕಷ್ಟು ಇದೆ. ಜಲಚರಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ದನಕರುಗಳಿಗೆ ಮೇವಿಲ್ಲದಿರಾಗಿರ್ತಕ್ಕಂಥದ್ದಿರ್ಬೋದು, ಹಾಗೆ ಮನುಷ್ಯ ಕುಡಿಲಿಕ್ಕೆ ಒಂದು ಲೋಟ ನೀರು ಸಹಿತ ದುಡ್ಡು ಕೊಡ್ತೀನಿ ನೀರು ಕೊಡ್ರಯ್ಯ ಅಂದರೆ ನೀರು ಕೊಡದಂಥ ಪರಿಸ್ಥಿತಿ ಆಗಿದೆ. ಆದರೆ ಇದೆಲ್ಲವೂ ಸಹಿತ ನಮಗೆ ಪುನಃ ಕೊಡಬೇಕಾದವನು ಯಾರು? ದುಡ್ಡು ಕೊಡ್ತೀನಿ ನೀರು ಕೊಡು ಅಂತಂದರೆ ನಾವು ಇನ್ನೊಬ್ಬ ಮನುಷ್ಯನೇ ಕೇಳಬೇಕು, ಯಾಕೆಂದರೆ ದುಡ್ಡು ನಂದಲ್ಲ, ನಾನು ಸಂಪಾದನೆ ಮಾಡಿರೋ ದುಡ್ಡು ನಂದಲ್ಲ, ಆ ದುಡ್ಡು ಅವನು ಕೊಟ್ಟ ಭಿಕ್ಷೆ, ಆತ ಕೊಟ್ಟಂತಹ ಭಿಕ್ಷೆನ ನಾವು ಇನ್ನೊಬ್ಬರು ಕೊಟ್ಟು ನೀರು ಕೊಡ್ರಯ್ಯ ಅನ್ನೋದಕ್ಕಿನ್ನ ನಾವು ನೀವೆಲ್ಲರೂ ಸಹಿತ ಕೈ ಮುಗಿದು ಭಗವಂತ ನಮ್ಮನ್ನು ಸಲಹಯ್ಯ ನಮ್ಮನ್ನು ಕಾಪಾಡಯ್ಯ ಅಂದರೆ ಆತ ಕಾಪಾಡಲ್ಲ ಅಂತನ. ನಮ್ಮ ನಿಮ್ಮೆಲ್ಲರೂ ಸಲುತ್ತಿರ್ತಕ್ಕಂಥವನು ಮೇಲೊಬ್ಬ ಇದ್ದಾನೆ. ಒಂದು ಅಗೋಚರವಾಗಿರೋ ಶಕ್ತಿ ಇವತ್ತಿನ ದಿವಸ ನಮ್ಮ ನಿಮ್ಮನ್ನು ಕಾಪಾಡ್ತಾ ಇದೆ ಅಂದರೆ ಅದು ತಪ್ಪಲ್ಲ, ಇದೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳು ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಹೇಗೆ ಬೇಕೋ ಹಾಗೆ ಡಮರುಗದಂತೆ ಆಟ ಆಡಿಸ್ತಾ ಇರುತ್ತೆ. ಒಳ್ಳೆಯದು ಕೆಟ್ಟದ್ದು, ಕಾಲ ಕೊಡೋದು ಬಿಡೋದು ಎಲ್ಲವೂ ಅವನಿಚ್ಛೆ. ಹಾಗೆ ಕೊಟ್ಟಾಗ ಮುಚ್ಚಿಟ್ಕೊಳ್ದಿರ, ಕೊಟ್ಟಾಗ ಮುಚ್ಚಿಟ್ಕೊಳ್ದಿರ, ಅದನ್ನೊಂದಿಷ್ಟು ದಾನ ಧರ್ಮ ಮಾಡಿ ಇಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಕಾರ್ಯಗಳಿಗೆ ಅದನ್ನು ಸದ್ವಿನಿಯೋಗ ಪಡಿಸಿದ್ರೆ ನೀವು ಹೇಗೆ ಕೊಡ್ತಿರೋ ಹಾಗೆ ಪುನಃ ವಾಪಸ್ ಕೊಡ್ತಾನೆ ಭಗವಂತ. ಯಾಕೆಂದರೆ ಆತನು ಚೆನ್ನಾಗಿ ಗೊತ್ತು, ನಾನು ಏನೇ ಕೊಟ್ಟರು ಇವನ್ನೆಲ್ಲ ನನಗೆ ವಾಪಸ್ ಕೊಟ್ಟು ಹೋಗಬೇಕು, ಇವನು ಯಾವುದು ತೊಗೊಂಡು ಬರಲಿಕ್ಕೆ ಆಗಲ್ಲ ಅಂತ. ತಾಯಿ ಗರ್ಭದಿಂದ ಬರಬೇಕಾದ್ರೆ ಮನುಷ್ಯ ಹೇಗೆ ಬರ್ತಾನೋ, ತಿರುಗಿ ಅವನು ಯಾತ್ರೆ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಉದ್ದಾಗಾತ್ರ ಆಗಿರ್ಬೋದು ಅಷ್ಟೇ, ಇನ್ನೇನು ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಸತ್ಯವನ್ನು ತಿಳ್ಕೊಂಡು ನಮ್ಮ ನಾರಾಯಣ ಸ್ವಾಮಿಯವರು ಇಂಥ ಒಂದು ಪ್ರಬುದ್ಧವಾದಂಥ ವಿಶೇಷವಾಗಿರೋ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ಅಂದರೆ ಅದು ಮೆಚ್ಚುವ ಕೆಲಸ. ಹಾಗೆ ಈ ಭಾಗದ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದರು, ನಾವು ನೀವೆಲ್ಲರೂ ಸಹಿತ ಮಹಾರುದ್ರನ ಪ್ರಾರ್ಥನೆ ಮಾಡಬೇಕು. ಒಮ್ಮೆ ರುದ್ರನ ಪ್ರಾರ್ಥನೆ ಮಾಡಿ ಶೀಘ್ರವಾಗಿ ವರ್ಣನ ಕೃಪೆಯಾಗಬೇಕು ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂಥ ದೇಶದ ಬೆನ್ನೆಲುಬಾಗಿರೋ ರೈತರ ಕುಟುಂಬಕ್ಕೆ. ನಿಮಗೆ ದುಡಿಯುವ ಕೈ ಇದೆ, ದುಡಿಯುವ ಶಕ್ತಿ ಇದೆ ನಿಮ್ಮಲ್ಲಿ, ನಿಮ್ಮ ತೋಳಲ್ಲಿ ದುಡಿಯುವ ಶಕ್ತಿ ಇದೆ. ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡುವಂತಹ ಕ್ರಮ ನಿಮಗೆ ಬೇಡ, ನಿಮಗೆ ಆ ಕರ್ಮ ಬರಬಾರದು. ನೀವು ದುಡಿಬೇಕಾದರೆ ನಿಮ್ಮೂರಿನ ಗ್ರಾಮದಲ್ಲಿರ್ತಕ್ಕಂಥ ಕೆರೆ ಬಾವಿಗಳಲ್ಲಿ ನೀರು ನಿಂತರೆ ಸಾಕು, ನೀವು ಯಾವತ್ತೂ ಶ್ರೀಮಂತರೆ. ನೀವು ಕರೆದು ಅನ್ನವನ್ನು ಹಾಕುವ ಶಕ್ತಿ ನಿಮಗಿದೆ ಬಿಟ್ಟರೆ ಕಂಡೋರಿಗಿಲ್ಲ. ಇವತ್ತು ಫ್ಯಾಕ್ಟ್ರಿಗಳಲ್ಲಾಗಲಿ, ಆಫೀಸುಗಳಲ್ಲಾಗಲಿ, ಕಚೇರಿಗಳಲ್ಲಾಗಲಿ ದುಡಿತಕ್ಕಂಥವ್ರು ಅವ್ರ ಮನೆ ಉದ್ಧಾರಕ್ಕೋಸ್ಕರ ಮಾತ್ರ ದುಡಿಬೇಕು.
ಫ್ಯಾಕ್ಟ್ರಿಗಳಲ್ಲಿ ಆಫೀಸುಗಳಲ್ಲಿ ಸರ್ಕಾರಿ ಉದ್ಯಮ, ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಕೆಲಸ ಬೇಕು ಅನ್ನೋ ವ್ಯಕ್ತಿ ಅವನ ಹೆಂಡತಿ ಮಕ್ಕಳು ಉದ್ಧಾರಕ್ಕೋಸ್ಕರ ಮಾತ್ರನೇ ಬೇಕಾಗುತ್ತೆ. ಅದೇ ಒಬ್ಬ ರೈತ ತನ್ನ ಬೆವರು ತೆಗೆದು ಭೂಮಿಯಲ್ಲಿ ದುಡಿದ್ರೆ ಇಡೀ ರಾಜ್ಯ ದೇಶವನ್ನು ಸಾಕ್ತಾನೆ. ಅವನ ರಾಜನ ಇವನ ರಾಜನ ಯೋಚನೆ ಮಾಡಿ. ಅಂತಹ ರಾಜರ ಆಸ್ಥಾನದಲ್ಲಿ ಬದುಕುವಂಥವ್ರು ನನ್ನ ರೈತ ಅಣ್ಣ ತಮ್ಮಂದರು. ಹಾಗಾಗಿ ನಿಮ್ಮ ಸುಭಿಕ್ಷಿತನಕ್ಕಾಗಿ, ನಿಮ್ಮ ಏಳಿಗೆಗಾಗಿ, ನಿಮ್ಮ ಶ್ರೇಯಸ್ಸಿಗಾಗಿ ಸದಾಕಾಲ ನಾವು ಶಿವಧ್ಯಾನವನ್ನು ಮಾಡೋದರಲ್ಲಿ ಕಿಂಚಿತ್ತು ತಪ್ಪಲ್ಲ. ಎತ್ತಿ ನಿಮ್ಮೆರಡು ಕೈಗಳ ಮೇಲೆ, ಎರಡೂ ಕೈಗಳನ್ನು ಮೇಲೆತ್ತಿ ಹೇಳಿ, ಹನ್ನೊಂದು ಸತಿ ಶಿವಧ್ಯಾನ ಮಾಡೋಣ. ಓಂ ನಮಃ ಶಿವಾಯ. ನಿಮ್ಮೂರಲ್ಲಿ ನಡೆದಂತಹ ಈ ಪ್ರಾರ್ಥನೆಗೆ ವರುಣದೇವ ಕಿವಿಗೊಟ್ಟು ಇವತ್ತು ನಡೆದಂತಹ ಕುಂಭಾಭಿಷೇಕದ ಶುಭ ಮುಹೂರ್ತದಲ್ಲಿ ಸಂಜೆ 4 ಹನಿಯಾದರೂ ಮಳೆ ಆಗಲೇಬೇಕು ಈ ಗ್ರಾಮಕ್ಕೆ. ಮೊನ್ನೆಯಷ್ಟೇ ಹರಿದ್ವಾರ್ ಋಷಿಕೇಶಿಂದ ತಂದಂತಹ ಗಂಗಾಜಲವನ್ನು ಬೆಂಗಳೂರಿನ ಬೇಗೂರಲ್ಲಿರ್ತಕ್ಕಂತಹ ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನ ನಾಗೇಶ್ವರ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ವಿಶೇಷವಾದಂಥ ಪೂಜಾನುಷ್ಠಾನ ಮಾಡಿದ್ವಿ. ಪೂಜಾ ಅನುಷ್ಠಾನ ಆದ ಕರೆಕ್ಟಾಗಿ 1 ಗಂಟೆಗಳಲ್ಲಿ, ಸಮಯ ಜಾಸ್ತಿ ತಗೊಂಡಿಲ್ಲ. ಪೂಜೆ ಅಭಿಷೇಕ ಹೋಮ ಹವನವೆಲ್ಲ ಆಗಿ ಮಾಧ್ಯಾಹ್ನಿಕ ಪ್ರಸಾದ, ಯಾರು ಋತ್ವಿಜರು 150 ಜನ ಋತ್ವಿಜರನ್ನ ಕರೆಸಿ ಹೋಮ ಮಾಡಿ, ಆ ಹೋಮ ಆದ ಊಟಕ್ಕೆ ಕೂತ್ಕೊಂಡಿದ್ದಂಥ ಋತ್ವಿಜರು ಊಟ ಆದ ತಕ್ಷಣ ಧಾರಾಕಾರವಾಗಿ ಮಳೆ ಪ್ರಾರಂಭ ಆಯಿತು. ಸತ್ಯಾಸತ್ಯತೆಗಳೇನು ಎಂಬತಕ್ಕಂಥದ್ದನ್ನು ನಾವು ಒರೆ ಹಚ್ಚಿ ನೋಡಬೇಕಾದಿಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಸತ್ಯ ಅಂತಕ್ಕಂಥದ್ದು ಈ ಕಲಿಯುಗದಲ್ಲೂ ಈ ಧರ್ಮ ಮಾರ್ಗ, ಧರ್ಮದ ಒಂದು ರಥಯಾತ್ರೆ ನಿರಂತರವಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಈ ಒಂದು ಗ್ರಾಮದಲ್ಲೂ ಸಹಿತ ವರುಣನ ಕೃಪೆ ಆಗಲಿ, ನಾರಾಯಣ ಸ್ವಾಮಿಯವರು ಶ್ರದ್ಧಾಭಕ್ತಿಯಿಂದ ಮಾಡಿರೋ ಈ ಪ್ರಾರ್ಥನೆ ವರುಣದೇವರಿಗೆ ಮುಟ್ಟಿ ಎಲ್ಲ ಸಹಿತ ಈ ಭಾಗದಲ್ಲಿ ನಂದಿ ಬೆಟ್ಟ ಬಹಳ ವಿಶೇಷ. ನಂದಿ ನೋಡೋದವನು ಹಂದಿಗಿನ ಕಡೆ, ಸತ್ಯ ಅದು. ಅಲ್ಲಿ ಸ್ವಲ್ಪ ಬದಲಾಗಿತ್ತು, ಇಲ್ಲಿ ಸರಿ ಮಾಡಿದ್ದೇನೆ ನಾನು. ನಂದಿ ನೋಡೋದವನು ಹಂದಿಗಿನ ಕಡೆ ಅಂತ ಇದು ಗಾದೆ. ಯಾಕೆಂದರೆ ನಂದಿ ನೋಡೋದವನು ಹಂದಿಗಿನ್ನ ಕಡೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಂದಿ ಎಂಬತಕ್ಕಂಥದ್ದು ಕೈಲಾಸಕ್ಕೆ ನಮಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಅಂತಹ ಪರಮ ಪವಿತ್ರವಾಗಿರ್ತ ಈ ಪುಣ್ಯಕ್ಷೇತ್ರದ ಮಡಿಲಲ್ಲಿ ಇರೋರು ನೀವು ವಾಸ ಮಾಡ್ತಾ ಇದ್ದೀರಿ ಅಂದರೆ ನೀವೆಂತಹ ಭಾಗ್ಯವಂತರು. ಇಂತಹ ಭಾಗ್ಯವನ್ನು ನಡೆಸ್ಕೊಂಡ ನಿಮಗೆ ನಿಮ್ಮೂರಲ್ಲಿರ್ತಕ್ಕಂತಹ ಚೆನ್ನಕೇಶವನ ವಿಶೇಷನಿಂದ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡಿ ಎಲ್ಲರೂ ಪುನೀತರಾಗೋಣ. ಒಳ್ಳೆಯದಾಗಲಿ. ಈಗ ನನ್ನನ್ನು ಪ್ರಶ್ನೆ ಕೇಳಬೇಕು ಅಂತ ಆಯ್ದ ಸ್ವಲ್ಪ ಜನನ ಸಿದ್ಧತೆ ಮಾಡಿಟ್ಟಿದ್ದೀನಿ ಅಂದ್ರಿ, ತುಂಬ ಸಂತೋಷ. ಪ್ರಶ್ನೆ ಕೇಳೋರು ಸಿದ್ಧರಾಗಿ ನನಗೆ ಗೋಚರಿಸಿರ್ತಕ್ಕಂತಹ ಉತ್ತರವನ್ನು ನಾನು ತಿಳಿಸ್ತೀನಿ. ಒಳ್ಳೆಯದಾಗಲಿ. ನಿಮ್ಮ ಇದರಿಂದ ತುಂಬಾ ಒಳ್ಳೆಯದಾಗಿ ಇದಾಗಿದೆ ಸ್ವಾಮಿ. ಜನರು ಹೇಳೋ ಮಾತು ಎಲ್ಲ ಇದರಿಂದನೂ ತುಂಬಾ ನೊಂದಿದ್ದೀನಿ. ಆದ್ರೂ ನೀವು ಹೇಳಿದ್ದ ಅಡ್ವೈಸಿಂದ ಮಾತಾಡಿ ತುಂಬಾ ಒಳ್ಳೆಯದಾಗಿದೆ. ಗುರುಜಿಯವರ್ಗ ವಂದನೆಗಳು ಅರ್ಪಿಸ್ತಾ. ಈ ಅವಕಾಶ ಕೊಟ್ಟಂಥ ಗುರುಜಿಯವರು, ಈ ಗ್ರಾಮಸ್ಥರು ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ನನ್ನ ಅಣ್ಣನ ಮಗಳಿಗೆ 15 ದಿನದಿಂದ ಜ್ವರ, ಅಂದರೆ ಬ್ಲಡ್ಡಲ್ಲಿ ಆಸಿಡ್ ಅಂಶ ಜೇದಿದೆ ಅಂತೇಳಿ ಡಯಾಸಿಸ್ ಮಾಡಿದ್ದಾರೆ. ಮತ್ತೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ, ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಫೋಟೋನು ಮತ್ತೆ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀವಿ. ನೋಡಮ್ಮ, ನಿಮ್ಮ ಆನಂದ್ ಗುರುಜಿ ಗೊತ್ತಿರೋದು 2 ವಿದ್ಯೆ. ಒಂದು, ಯಾರು ವ್ಯಕ್ತಿ ನನ್ನ ಮಾತಾಡ್ತಾರೋ ಅವರ ಸ್ವರ ತರಂಗವನ್ನು ಆಲಿಸಿ ಹೇಳೋದು. ಎರಡನೇದು ಫೋಟೋ. ಆ ಫೋಟೋ ಕಣ್ಣರೇಖೆ ಸ್ಪಷ್ಟವಾಗಿ ಕಂಡ್ರೆ ನಾನು ಮಾತಾಡಬಲ್ಲೆ. ಕೊಡಮ್ಮ, ಬಹುಶಃ ನಿನಗೆ ಮೈಕ್ ಸಿಕ್ಕಿದ್ದು ವೇಸ್ಟ್ ಆಯಿತು. ಈ ಚಿಕ್ಕ ಫೋಟೋಲ್ಲಿ ನಾನು ಏನು ತಿಳಿಸೋಕ್ಕಾಗತ್ತೆ ತಾಯಿ? ಎರಡನೇದು, ನಿನ್ನ ಸ್ವರದಿಂದ ನಾನು ಈ ಮಗು ಭವಿಷ್ಯ ತಿಳಿಸೋಕ್ಕಾಗಲ್ಲ. ಈ ಮಗು ಭಾಳ ಪುಟ್ಟದು, ಇದು ಸಹಿತ ಮಾತಾಡೋ ಶಕ್ತಿ ಇದಕ್ಕಿಲ್ಲ. ಈ ಮಗು ಎಷ್ಟು ತಿಂಗಳಮ್ಮ? ಈಗ ವರ್ಷದ ಮೇಲೆ 1 ತಿಂಗಳಿದೆ. ವರ್ಷದ ಮೇಲೆ 1 ತಿಂಗಳು, ಇದಕ್ಕೆ ಮಾತು ಬರಲ್ಲ.
ಈ ಮಗು ಎಲ್ಲಿದೆ ತಾಯಿ? ಹಾಸ್ಪಿಟಲಲ್ಲಿ ಇದೆ ಗುರುಜಿ, ಕರ್ಕೊಂಡು. ಯಾವ ಹಾಸ್ಪಿಟಲಲ್ಲಿ ಇದೆ? ಸೆಂಟ್ ಜಾನ್ಸ್ ಹಾಸ್ಪಿಟಲ್. ನಾನು ಬಹುಶಃ ನಾಳೆ ನಾಳದ್ದು ಆ ಭಾಗದಲ್ಲಿ ಬರ್ತೇನೆ. ಹೌದಾ? ನಿಮ್ಮ ಫೋನ್ ನಂಬರ್ ಕೊಡಿ, ನಾನೇ ಹಾಸ್ಪಿಟಲ್ಗೆ ಬರ್ತೇನೆ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ತುಂಬ ವರ್ಷದಿಂದ ನಾನು ಮತ್ತು ನಮ್ಮ ತಾಯಿಯವರು ನಿಮ್ಮ ಕಾರ್ಯಕ್ರಮವನ್ನು ಪ್ರತಿದಿನ ತಪ್ಪದೆ ವೀಕ್ಷಿಸ್ತಾ ಇದ್ದೀವಿ. ಸೊ ನನಗೆ ಆ್ಯಕ್ಚುಲಿ ಮದುವೆ ಫಿಕ್ಸ್ ಆಗಿ 2 ವರ್ಷ ಆಯಿತು. 2014 ನಮ್ಮ ತಂದೆಯವ್ರು ತಿರೋದ್ರು. ರೀಸೆಂಟಾಗಿ 2 ತಿಂಗಳಿಂದೆ ಹುಡುಗಿಯವ್ರ ತಂದೆ ತಿರೋದ್ರು. ಸೊ ಏನು ಅಂತಂದರೆ, ಒಂದು ಪ್ರಶ್ನೆ, ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಅವರು, ಅವ್ರ ಮನೆ ದೇವರು ಸೀತಭೈರವೇಶ್ವರ ಸ್ವಾಮಿ, ಎರಡು ದೇವ್ರಿಗೂ ಆಗಿ ಬರುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ. ಬಹಳ ಒಳ್ಳೆಯ ಪ್ರಶ್ನೆ, ತುಂಬ ಚೆನ್ನಾಗಿದೆ ಪ್ರಶ್ನೆ. ನನ್ನ ಪತ್ರಿಕೋದ್ಯಮದ ಮಾಧ್ಯಮ ಮಿತ್ರರು, ಪತ್ರಿಕೋದ್ಯಮದವರು ಎಲ್ಲರೂ ಆಲಿಸ್ಬೇಕಿದನ್ನು. ಯಾಕೆಂದರೆ ಧರ್ಮವು ರಕ್ಷಿತಿ ರಕ್ಷಿತ ಅಂತ, ಧರ್ಮದ ಒಳಹರ್ಗದಲ್ಲಿ ಇವೆಲ್ಲವೂ ಸಹಿತ ದ್ವಂದ್ವಗಳಿದೆ. ಧರ್ಮದ ಒಳಗಿರ್ತಕ್ಕಂತಹ ಈ ದ್ವಂದ್ವಗಳನ್ನು ಎಲ್ಲರೂ ಸಹಿತ ಅರ್ಥೈಸ್ಕೋಬೇಕು, ಇದು ಸಮಾಜಕ್ಕೂ ತಿಳಿಬೇಕಾಗಿದೆ. ಹೇಳಪ್ಪ, ಮತ್ತೊಮ್ಮೆ ಹೇಳು. ನಮ್ಮ ಮನೆ ದೇವರು ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿಯವರು. ನಮ್ಮ ಮದುವೆ ಆಗ್ತಕ್ಕಂಥ ಹುಡುಗಿಯವ್ರ ಮನೆ ದೇವರು ಬಂದು ಸೀತಭೈರವೇಶ್ವರ ಸ್ವಾಮಿಯವರು. ಸೊ ಎರಡು ಮನೆ ದೇವ್ರಿಗೂ ಆಗ್ಬರುತ್ತಾ ಇಲ್ವಾ ಅಂತಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಈಗ ಅವರು ಒಂದು ಸ್ವಲ್ಪ ತಂದೆಯವ್ರಿಗೆ 2 ತಿಂಗಳು ತಿರೋದ್ರು ನಮ್ಮ ಮಾವವರು. ನಿನ್ನ ಪ್ರಶ್ನೆ ಇಷ್ಟೇ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ತಿಳಿಸ್ತಾ ಇದ್ದೀನಿ ಕೇಳಿ. ಈ ಪ್ರಶ್ನೆ ಬಹಳ ಅರ್ಥಗರ್ಭಿತವಾಗಿದೆ. ತುಂಬ ಜನಕ್ಕೆ ಇದೊಂದು ಸಂಶಯ ಇದೆ. ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹ, ಅವ್ರ ಮನೆ ದೇವರು ಸೀತಭೈರವೇಶ್ವರ, ಇವೆರಡೂ ಆಗುತ್ತೋ ಇಲ್ವೋ, ಅದರಿಂದ ನಮಗೇನಾದರೂ ಈ ಥರ ಎರಡೂ ಪರಿವಾರದಲ್ಲೂ ಸಮಸ್ಯೆ ಉಂಟಾಗ್ತಾ ಇದೆಯೇನೋ ಅನ್ನೋವಂಥ ಪ್ರಶ್ನೆ ಇವರದು. ಆದರೆ ನಾನು ತಿಳಿಸ್ತಿದ್ದೇನೆ, ಸಬ್ಕ ಮಾಲಿಕ್ ಹೇಗೆ, ಸೃಷ್ಟಿನಲ್ಲಿ ಭಗವಂತ ಒಬ್ಬನೇ ಇದ್ದಾನೆ, ಅವನೊಬ್ಬನ ಬಿಟ್ಟರೆ ಬೇರೆ ಯಾರೂ ಅಲ್ಲ. ನಾಮಗಳು ಹಲವು, ನಾವು ಚೆನ್ನಕೇಶವ ಅಂತೀವಿ, ತಿರುಮಲದಲ್ಲಿ ಶ್ರೀನಿವಾಸ ಅಂತೀವಿ, ಇನ್ನೊಂದು ಕಡೆ ಇದು ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣ ಅಂತೀವಿ. ಹಾಗೆ ನಾನಾ ವಿಧಿಗಳಿಂದ ಹೆಸರುಗಳು ಪೂಜೆ ಇರ್ಬೋದು ಅಷ್ಟೇ, ಆದರೆ ಭಗವಂತನಲ್ಲಿ ವೈರತ್ವ ಇಲ್ಲ. ಆ ವೈರತ್ವ ಮನೋಭಾವ ಹುಚ್ಚುಗುಣ ಅಂತಿರತಕ್ಕಂಥದ್ದು ಸಾಮಾನ್ಯರಾದಂಥ ನಮ್ಮಲ್ಲಿ ಅಂತಲೇ ಹೇಳ್ಬೋದು. ಅದರಿಂದ ಯಾವುದೇ ಕಾರಣಕ್ಕೂ ದೇವರುಗಳಾಗುತ್ತೋ ಇಲ್ವೋ, ಒಬ್ಬರು ದೇವರು ಒಬ್ಬರ ಮನೆಗೆ ಆಗ್ಬರ್ತಾರೋ ಇಲ್ವೋ, ಈ ಒಂದು ಪ್ರಶ್ನೆ ಇದು ಮೌಢ್ಯತೆಗೆ ಕಾರಣ ಆಗುತ್ತೆ. ದಯವಿಟ್ಟು ಈ ಪ್ರಶ್ನೆಯಲ್ಲ, ಇದ್ರ ಬಗ್ಗೆ ಎಲ್ಲರೂ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿ. ಎಲ್ಲರೂ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಈ ಅರ್ಥ ಮಾಡ್ಕೋಬೇಕಾದ ವಿಚಾರ ಒಂದೇ, ಭಗವಂತ ಒಬ್ಬ, ನಾಮ ಹಲವು, ಒಬ್ಬ ಭಗವಂತನಿಗೆ ನಾಮ ಹಲವಿದೆ. ಅದರಿಂದ ನಾವು ಹರಿಯುವ ಗಂಗೆ, ಹರಿಯುವ ಗಂಗೆ, ಗಂಗೆ ಚಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು, ಸಪ್ತ ನದಿಗಳ ತೀರ್ಥವನ್ನು ಬೇರೆ ಬೇರೆ ತಗೊಂಬಂದು ಒಮ್ಮೆ ಭಗವಂತನಿಗೆ ಅಭಿಷೇಕ ಮಾಡಿ ಪುನಃ ನೀರನ್ನು ಬೇರೆ ಬೇರೆ ಮಾಡ್ರಪ್ಪ ಅಂದರೆ ಯಾಗೆ ನಮ್ಮ ಕೈಲಿ ಮಾಡಲಿಕ್ಕೆ ಆಗೋದಿಲ್ವೋ, ಹಾಗೆ ಭಗವಂತನಲ್ಲಿ ಸಹಿತ ಈ ಅಂಶವಿದೆ. ಅದರಿಂದ ಎಲ್ಲ ದೇವರೊಬ್ಬನೇ, ಇದು ತಪ್ಪಲ್ಲ. ಈ ಪ್ರಶ್ನೆ ಇದು ಬಹಳಷ್ಟು ಸ್ಪಷ್ಟತೆ ಇದೆ, ತಲೆ ಕೆಡಿಸ್ಕೋಬೇಕಾದಿಲ್ಲ, ಧೈರ್ಯವಾಗಿರಿ. ನಮ್ಮ ತಾಯಿಯವರಂತೂ ತುಂಬ ದಿನದಿಂದ ರೆಕಾರ್ಡಿಂಗ್ ಮಾಡಿ ಪದೇ ಪದೇ ಅದನ್ನೇ ನೋಡ್ತಾ ಇರ್ತಾರೆ ಕೂಡ ನಾನು. ಸೊ ಏನು ಅಂತಂದರೆ, ಮದುವೆ ಈ ಥರ ಡಿಲೇ ಆಗ್ತಿರೋದ್ರಿಂದ ಮದುವೆ ಯಾವಾಗ ಆಗ್ಬೋದು ಏನು, ಅದೊಂದು ಇದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ನಿಮ್ಮ ಕಡೆಯಿಂದ ನನಗೆ ಬೇಡಪ್ಪ, ಯಾಕೆಂದರೆ ಜನ ಜಾಸ್ತಿ ಇದ್ದಾರೆ. ನಿನ್ನ ಈ ಪ್ರಶ್ನೆಗೆ ಉತ್ತರ ನಾನು ಸಲ್ಲಿಸ ಹೇಳ್ತಾ ಇದ್ದೀನಿ. ಈಗ ನಿನ್ನ ಮದುವೆಗೆ ಯೋಗ್ಯವಾದಂತಹ ಕಾಲ ಈಗ ಸನ್ನಿಹಿತವಾಗಿದೆ. ಅದು ಹೇಗಪ್ಪ ಅಂದರೆ, ನಿನ್ನ ಬಲಗಡೆ ಎದೆಯಿಂದ ತಳಭಾಗದಲ್ಲಿ ನಿಮ್ಗೆ ಹುಟ್ಟು ಮಚ್ಚೆ ಆಧಾರ ಇದೆ. ನೋಡ್ಕೊಂಡಿದ್ಯಾ? ನೋಡ್ಕೊಂಡಿದ್ಯೋ ಇಲ್ವೋ? ನೋಡ್ಕೊಂಡಿದ್ದೀನಿ. ಬಾಯಿ ನಾನು ತೋರಿಸ್ತೀನಿ, ಇಲ್ಲ ಅಂದರೆ ನೋಡಿ, ಇಲ್ಲಿ ನಿನಗೆ ಮಚ್ಚೆ ಇದೆ. ನಾನು ಶರ್ಟ್ ಮೇಲೆ ಮುಟ್ಟಿ ಹೇಳಿದ್ದೇನೆ, ಈತನ ಶರ್ಟ್ ಬಿಚ್ಚಿ ನೋಡ್ಕೊಳ್ಳಿ, ಯಾರಾದರೂ ಮಾಧ್ಯಮ ದೊರೆದ್ರು ಗೊತ್ತಾಗತ್ತೆ. ಅಲ್ಲಿ ಮಚ್ಚೆ ಇದೆ ನಿನಗೆ, ಇದೆಯೋ ಇಲ್ವೋ? ಇದೆ ಗುರುಜಿ. ಹೇಳಿ. ಆ ಮಚ್ಚೆಯ ಆಧಾರ ಪ್ರಕಾರ ಇನ್ನು 4 ತಿಂಗಳಲ್ಲಿ ನೀನು ವಿವಾಹ ಆಗುತ್ತೆ. ಆದರೆ ಒಮ್ಮೆ ಸಾಧ್ಯವಾದರೆ ಒಂದು ಸಮುದ್ರ ಸ್ನಾನ ಮಾಡಿ ಬಾ, ಒಳ್ಳೇದಾಗಲಿ. ಸಂಶಯ ಬೇಡ, ನೀವು ಓಪನ್ ಮಾಡಿ ನೋಡಿದ್ರು ಅಲ್ಲಿ ಸತ್ಯ ಇರಬೇಕು. ನಮ್ಮದು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಸಾದ್ಲಿ ಗ್ರಾಮ. ನಾನು ಹುಟ್ಟಿದ್ದು ಚಿಕ್ಕಬಳ್ಳಾಪುರ, ಇದು ನನ್ನೂರು. ಆ ಸಂತೋಷ ನನಗಿದೆ. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ
ತನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರುಜಿ ಬಂದರು ಸುಜ್ಞಾನ ದೇವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಅರ್ಥಗರ್ಭಿತವಾದಂತಹ ನಿಮ್ಮ ಕೋರಿಕೆಗಳನ್ನು ಶೀಘ್ರವಾಗಿ ಈಡೇರಿಸಿಕೊಳ್ಳಬಹುದಾದಂಥ ಒಂದು ತಂತ್ರ ರಹಸ್ಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಇದು 18 ದಿನಗಳ ಕಾಲ ಮಾಡುವಂತಹದ್ದು. ಮೊಬೈಲ್ ಇದ್ದರೆ ರೆಕಾರ್ಡ್ಗೆ ಹಾಕ್ಕೊಳ್ಳಿ ಅಥವಾ ಬರ್ಕೊಳ್ಳೋಂಗಿದ್ರೆ ಬರ್ಕೊಳ್ಳಿ. ಒಬ್ಬರು ರೆಕಾರ್ಡ್ ಮಾಡಿಕೊಂಡು ಒಂದು 10 ಜನಕ್ಕೆ ಅದರ ವಿಷಯವನ್ನು ಪಾಸ್ ಮಾಡಿ. ನನ್ನ ಕಾರ್ಯಕ್ರಮದಲ್ಲಿ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದರೆ ಎಷ್ಟೋ ಜನ ಮೊಬೈಲ್ ರೆಕಾರ್ಡ್ ಮಾಡಿ ಅದನ್ನು ವಾಟ್ಸಪ್ಪಲ್ಲಿ ಅಷ್ಟು ಜನಕ್ಕೆ ಬಿಡ್ತಾ ಇದ್ದಾರೆ. ಅಂತಹ ಅಭಿಮಾನಿ ದೇವರುಗಳನ್ನು ಉಳ್ಳಂತಹ ಯಾರಾದರೂ ಗುರುಗಳಿದ್ದರೆ ಅದು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ. ನಾನೇ ಆಗಿರ್ತೇನೆ. ಒಳ್ಳೆಯದಾಗಲಿ. ಪ್ರತಿದಿನ ಸಾಯಂಕಾಲ 18 ದಿನಗಳ ಕಾಲ, 18 ದಿನ ಪ್ರತಿದಿನ ಸಾಯಂಕಾಲ 6-6:30 ನೀವು ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ವಾಸ್ತುಗೃಹದಲ್ಲಿ ಪೂರ್ವಾಭಿಮುಖವಾಗಿ ಕೂತು, ನಿಮ್ಮ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಕೂತು 6 ರೇಖೆಗಳಿರ್ತಕ್ಕಂತಹ ಒಂದು ರಂಗವಲ್ಲಿನ ಬರೆದು ಅದರ ಮಧ್ಯದಲ್ಲಿ ಶ್ರೀಮೆಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು 6 ರೇಖೆ ಇರ್ತಕ್ಕಂತಹ ನಕ್ಷತ್ರ, ನಕ್ಷತ್ರದ ಮಧ್ಯದಲ್ಲಿ ಶ್ರೀಮೆಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ, ಆ ಮಂತ್ರದ ಮೇಲೆ ಒಂದು ಬಟ್ಲಾಡಿಕೆ. ಶ್ರೀಮೆಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ಆ ಮಂತ್ರವನ್ನು ಬರೆದಾದ ನಂತರ ಮಂತ್ರದ ಮೇಲ್ಭಾಗದಲ್ಲಿ ಒಂದು ಬಟ್ಲಡಿಕೆ, ಬಟ್ಲಡಿಕೆಯನ್ನಿಟ್ಟು ಅದರ ಮೇಲೆ ಇಷ್ಟು ಅರಿಶಿನ ಕುಂಕುಮವನ್ನು ಹಾಕಿ. ಅರಿಶಿನ ಕುಂಕುಮವನ್ನು ಹಾಕಿದಾದ ನಂತರ ಆ ಬಟ್ಲಡಿಕೆ ಮೇಲೆ ಅಪ್ಪಟವಾದಂತಹ ಜೇನುತುಪ್ಪ, ಹನಿ, ಜೇನುತುಪ್ಪನ ಗರ್ಕೆ ತೆಗೆದುಕೊಳ್ಳಿ. ಚೆನ್ನಾಗಿರ್ತಕ್ಕಂಥ ಸ್ಥಳದಲ್ಲಿ 21 ಗರ್ಕೆಯನ್ನು ಕಿತ್ಕೊಂಡು ಬಂದು 20 ಗರ್ಕೆಯನ್ನು ಹಾಗೆ ಇಟ್ಟು ಒಂದೇ ಒಂದು ಗರ್ಕೆಯಲ್ಲಿ ಜೇನುತುಪ್ಪವನ್ನು ಅದ್ದಿ ಅದ್ದಿರ್ತಕ್ಕಂತಹ ಜೇನುತುಪ್ಪವನ್ನು ಆ ಬಟ್ಲಡಿಕೆ ಮೇಲೆ ಇಡಬೇಕು. ಇನ್ನು 21 ಗರ್ಕೆಯನ್ನು ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಆ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಂತ್ರದಿಂದ ಬಟ್ಲಡಿಕೆ ಮೇಲೆ ನೀವು ಆ ಗರ್ಕೆಯನ್ನು ಇಡಿ. ಅದಾದ ನಂತರ ಒಂದು 1/4 ಲೋಟನೋ ಅಥವಾ ಕರೆದಿರ್ತಕ್ಕಂಥ ಹಾಲು, ಈ ಭಾಗದಲ್ಲಿ ಈ ಕೆಲಸವನ್ನು ಭಾಳ ಬೇಗ ನೀವು ಗೆದ್ದುಕೋತೀರಿ. ಯಾಕೆಂದರೆ ನಿಮಗೆ ಜೇನುತುಪ್ಪಕ್ಕೂ ಕೊರತೆ ಇಲ್ಲ, ಹಾಲಿಗೂ ಕೊರತೆ ಇಲ್ಲ, ನಮ್ಮ ಗೋಮಾತೆಯನ್ನು ಸಂರಕ್ಷಿಸ್ತಾ ಇದ್ದೀರಿ ನೀವು. ಹಾಲನ್ನು ದೇವರ ನೈವೇದ್ಯಕ್ಕಿಟ್ಟು ಆ ನೈವೇದ್ಯವಾಗಿರ್ತಕ್ಕಂತಹ ಗೋಕ್ಷೀರವನ್ನು ನೀವು ನಿಮ್ಮ ಮನೆಯವರು ಎಲ್ಲರೂ ಪ್ರಸಾದವಾಗಿ ತೆಗೆದುಕೊಳ್ಳಿ. ಆ ಬಟ್ಲಡಿಕೆಯನ್ನು 6:30 ಆದ ನಂತರ 6-6:30 ಒಳಗೆ ಪೂಜೆ ಮುಗಿಸಿ 6:30 ಮೇಲೆ ಆ ಬಟ್ಲಡಿಕೆಯನ್ನು ಮತ್ತು ಅದರ ಮೇಲಿಟ್ಟಿರ್ತಕ್ಕಂಥ ಗರ್ಕೆಯನ್ನು ಕದಲಿಸಿ ಅದನ್ನು ಅದು ಭಾಳ ಜೋಪಾನವಾಗಿ ಒಂದು ಕಡೆ ಶೇಖರಣೆ ಮಾಡಿ. 18 ದಿನ ಆದಮೇಲೆ 18 ಅಡಿಕೆ, ದಿನಕ್ಕೆ 21 ಗರ್ಕೆ, ಆ ಪ್ರಕಾರ 18 ದಿನದ ಗರ್ಕೆ, ಇದೆಲ್ಲವನ್ನು ಸಹಿತ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ವಸ್ತ್ರ ಅಂದರೆ ಹಳದಿ ಕಲರ್ ಬ್ಲೌಸ್ ಪೀಸ್, ಕುಪ್ಸದ ಕಣ, ಹಳದಿ ಕಲರ್ ಬ್ಲೌಸ್ ಪೀಸಲ್ಲಿ ಎಲ್ಲವನ್ನು ಹಾಕಿ ಗಂಟು ಹಾಕಿ ನಿಮ್ಮೂರೊಳಗಿರ್ತಕ್ಕಂಥ ಕೆರೆ ಬಾವಿ ಅಲ್ಲಿ ತೆಗೆದುಕೊಂಡು ಹೋಗಿ ಗಂಗೆಯ ಆರಾಧನೆ ಮಾಡಿ, ಅಂದರೆ ಗಂಗೆ ಪೂಜೆ ಮಾಡ್ತಕ್ಕಂಥದ್ದು. ಆ ಗಂಗೆ ಪೂಜೆ ಆದ ನಂತರ ಆ ಗಂಟನ್ನು ಅದರೊಳಗಿರ್ತಕ್ಕಂಥ ಅಡಿಕೆ ಮತ್ತು ಗರ್ಕೆ ಸಾಧ್ಯವಾದರೆ ನಿಮ್ಮೂರಿನ ಕೆರೆಗೆ ಬಿಡಿ, ಅಥವಾ ತುಳಿದಿರಿರ್ತಕ್ಕಂಥ ಸ್ಥಳದಲ್ಲಿ ಹಾಕಿ. ತುಳಿದಿರಿರ್ತಕ್ಕಂಥ ಸ್ಥಳದಲ್ಲಿ ಆದರೂ ಹಾಕ್ಬೋದು. ಗಂಗೆ ಪೂಜೆ ಮಾಡ್ಕೊಂಡು ಬಂದು ಒಂದಿಷ್ಟು ಜಲವನ್ನು ತಂದು ಮನೆಯೊಳಗೆಲ್ಲ ಪ್ರೋಕ್ಷಣೆ ಮಾಡಬೇಕು. ಇದು 18 ದಿನ ನೀವು ಮಾಡಿದ್ದೇ ಆದರೆ ನಿಮ್ಮೂರಿನ ಚೆನ್ನಕೇಶವ ಸ್ವಾಮಿ ಸಾನ್ನಿಧ್ಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ. ಬೋಲೋ ಚೆನ್ನಕೇಶವ ಮಹಾರಾಜ್ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಒಳ್ಳೆಯದಾಗಲಿ, ಶುಭವಾಗಲಿ.
ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು ಅವಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು ಅರಿವಿನ ದರ್ಪಣದ ಅರಿವಿನ ನಿಧಿ ಇವರು ಸ್ವರ ಜ್ಯೋತಿಷದ ಮೌಲ್ಯವ ಬಲ್ಲವರು ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದನಂ ಜಹಾಯಸ್ರೋ ವಿಘ್ನೋಪಶಾಂತಯೀ. ವಿದ್ಯೆ ಅಂತಕ್ಕಂಥದ್ದು ಬಹಳಷ್ಟು ವಿಶೇಷತೆ ಇದೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ಯೆ ಒಂದಿದ್ದರೆ ಮನುಷ್ಯನ ಎಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗುತ್ತೆ. ನಾವು ವಿದ್ಯೆ ಇಲ್ದಿದ್ದರೆ ಭಾಳಷ್ಟು ಕೆಳಮಟ್ಟದಲ್ಲೇ ಇರಬೇಕಾಗತ್ತೆ. ವಿದ್ಯೆ ಅನ್ನೋದಿದ್ದರೆ ಆ ವಿದ್ಯೆ ಮನುಷ್ಯನಿಗೆ ಗೌರವಿಸಿ ಒಂದು ಸ್ಥಾನಮಾನವನ್ನು ತಂದುಕೊಟ್ಟು ಆತನ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅನ್ನಲಿಕ್ಕೆ ಸ್ವಲ್ಪವೂ ಸಂಶಯವಿಲ್ಲ. ನೋಡಿ, ತಾವು ನೋಡ್ತಾ ಇರತಕ್ಕಂತಹ ಈ ಚಿತ್ರಗಳು ಬರೆದಿರ್ತಕ್ಕಂತಹ ಕಲೆಗಾರ ಭಾಳ ವಿಶೇಷವಾಗಿ ಬರೆದಿದ್ದಾನೆ. ವ್ಯಕ್ತಿಯ ಹೆಸರನ್ನು ಹಿಡಿದು ಆ ಹೆಸರಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಆಕೃತಿಯನ್ನು ತೆಗೆಯಬೇಕಾದಂತಹ ತೆಗೆಯುವಂತಹ ಒಂದು ಕಲೆ ಈಗ ಒಂದು ಹರೀಶ್ ಎಂಬತಕ್ಕಂಥ ನನ್ನ ಆತ್ಮೀಯನಲ್ಲಿದೆ. ಈತ ಬರೆದಿರ್ತಕ್ಕಂತಹ ಈ ಚಿತ್ರಗಳು ಒಂದೊಂದು ಸಹಿತ ಭಾಳಷ್ಟು ವಿಶೇಷ, ವಿಭಿನ್ನ. ಇದು ಕರ್ನಾಟಕ ತೋರಿಸ್ತಕ್ಕಂಥದ್ದು, ಕರ್ನಾಟಕದ ಗೌರವವಾದಂಥ ಒಂದು ಚಿಹ್ನೆ. ಹಾಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೂ ಸಹಿತ ನನ್ನದೇ ಆದಂತಹ ಒಂದು ಚಿತ್ರವನ್ನು, ನನ್ನದೇ ಆದಂಥ ಒಂದು ಫೋಟೋನ ನಿನ್ನೆ ಅಷ್ಟೇ ವಾಟ್ಸಪ್ಪಲ್ಲಿ ನಾನು ಕಳಿಸಿದ್ದೀನಿ. ಆದರೆ ಇವತ್ತಾಗಲೇ ಈ ಒಂದು ಸುಂದರವಾದಂತಹ ನನ್ನ ಚಿತ್ರವನ್ನು ಮಾಡಿದ್ದಾನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ನಾನಾ ಅಂದರೆ ಮೂರು ಬಣ್ಣಗಳು, ಮೂರು ನಾಲ್ಕು ಬಣ್ಣ ನಾವು ನೋಡ್ತಾ ಇದ್ದೀವಿ. ಈ ನಾಲ್ಕು ಬಣ್ಣಗಳಲ್ಲಿರ್ತಕ್ಕಂಥ ಅಕ್ಷರಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅಂತ ಇದೆ. ಸಂಪೂರ್ಣವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಎಂಬತಕ್ಕಂಥ ಹೆಸರಿನಿಂದಲೇ ಈ ಚಿತ್ರವನ್ನು ಬರೆದಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರತಕ್ಕಂತಹ ಪ್ರತಿಯೊಂದರಲ್ಲೂ ಸಹಿತ ಅಷ್ಟೇ ವಿಶೇಷ, ವಿಭಿನ್ನತೆ. ಇಲ್ಲಿ ಗಣೇಶ ಎಂಬತಕ್ಕಂಥದ್ದು, ಗಣೇಶ ಎಂಬತಕ್ಕಂತಹ ಇಂಗ್ಲೀಷ್ ಪದಗಳಿಂದ ಬರೆದಿರತಕ್ಕಂಥದ್ದು. ಹಾಗೆ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆನೇ ಬರೀಬೇಕು, ಕನ್ನಡ ಅಕ್ಷರಗಳಲ್ಲಿ ಬರೀಬೇಕು ಅಂತ ನನ್ನ ಹೆಸರು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅಂತ ಕನ್ನಡದಲ್ಲಿದೆ. ಅದೇ ಪ್ರಕಾರ ಗಣೇಶ ಅಂತ ಈ ಚಿತ್ರದಲ್ಲಿದೆ. ಕಲೆ ವಿದ್ಯೆ ಯಾರ ಸ್ವಂತವೂ ಅಲ್ಲ, ಕಲಿಬೇಕಾಗಿರ್ತಕ್ಕಂಥದ್ದು, ಹೊಸ ಹೊಸದಾಗಿ ಪರಿಚಯಿಸ್ತಕ್ಕಂಥದ್ದು, ಹೊಸದಾಗಿ ಏನಾದರೂ ಒಂದು ಸೃಷ್ಟಿಯಲ್ಲಿ ಕೊಡ್ತಕ್ಕಂಥದ್ದು, ಅದೆಲ್ಲವೂ ಸಹಿತ ಕಲೆಗಾರನ ಕೈಯಲ್ಲಿದೆ. ಇವತ್ತಿಗೂ ನಾವು ಸಾಕಷ್ಟು ದೇವರುಗಳನ್ನು ನೋಡ್ತಿದ್ದೀವಿ, ಸಾಕಷ್ಟು ವಿಗ್ರಹಗಳನ್ನು ನೋಡಿದ್ದೀವಿ, ಒಂದೊಂದು ಗ್ರಾಮ ದೇವತೆಗಳನ್ನು ನೋಡಿದ್ದೀವಿ, ಒಂದೊಂದು ದೇವತೆಗಳನ್ನು ಸಹಿತ ಒಬ್ಬೊಬ್ಬ ಕಲೆಗಾರ ಮಾಡಿರ್ತಕ್ಕಂಥದ್ದು. ದೇವತೆಗಳ ಹೆಸರನ್ನು ನಾವು ಕೂಗ್ತಿದ್ದೀವಿ, ಆ ದೇವತೆ ಹೇಗಿದೆ, ದೇವರು ಹೇಗಿದ್ದಾನೆ ಅಂತಕ್ಕಂಥದ್ದನ್ನು ಖಂಡಿತ ಯಾರಿಗೂ ತಿಳಿದು, ಆದರೆ ಅದನ್ನು ತಿಳಿ ಹೇಳ್ತಕ್ಕಂಥದ್ದು ಒಬ್ಬ ಕಲೆಗಾರ ಮಾತ್ರನೇ. ಆ ಕಲೆ ಭಗವತಿ ಶಾರದೆ, ಆ ತಾಯಿ ಅನುಗ್ರಹ ಆಗಬೇಕು. ಆ ತಾಯಿ ಶಾರದೆಯ ಸಂಪೂರ್ಣ ಅನುಗ್ರಹ ನನ್ನ ಆತ್ಮೀಯನಾದಂಥ ಹರೀಶಿಗಿರಲಿ, ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚು ಪ್ರವರ್ಧಮಾನಕ್ಕೆ ಬರಲಿ. ಇವತ್ತು ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ವಿಶ್ವದಲ್ಲೇ ಭಾರತದಲ್ಲೇ ಒಂದು ಹೆಸರು ಮಾಡೋ ಶಕ್ತಿ ನಮ್ಮ ಹರೀಶಿಗೆ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ. Thank you.
ಈಗ ಮನಸ್ಸರಿಗಳ ಬಗ್ಗೆ ತಿಳಿಸುವಂತಹ ಕಾಲ. ಈಗ ಪೆನ್ನು ಪೇಪರ್ ಹುಡುಕೋದು ಬೇಡ, ಯಾಕೆಂದರೆ ಸಡನ್ನಾಗಿ ಈಗ ಪೆನ್ ಯಾವ ಮೂಲೆಯಲ್ಲಿದೆಯೋ ಹುಡುಕ್ತೀರಿ, ಪೆನ್ನಲ್ಲಿ ಲಿಂಕ್ ಇದೆಯೋ ಇಲ್ಲೋ ಹುಡುಕಾಡ್ತೀರಿ. ಆದರೆ ಇವತ್ತು ನಾನು ತಿಳಿಸ್ತಕ್ಕಂಥ ವನಸರಿ ಇದು ಬಹಳ ವಿಶೇಷವೇ ಸರಿ. ಇದು ತ್ಯಾಗದ ಮರದ ಎಲೆ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೆ, ಈ ಎಲೆಗಳು ಬಹಳ ವಿಶೇಷವಾಗಿರುತ್ತೆ, ಅಗಲವಾಗಿರುತ್ತೆ ಮತ್ತು ಯಂತ್ರವನ್ನು ಬರೀಲಿಕ್ಕೂ ಸಹಿತ ಬಹಳ ಅಚ್ಚುಕಟ್ಟಾಗಿರುತ್ತೆ. ಈ ಎಲೆಯ ಮೇಲೆ ಬರಿತಕ್ಕಂಥ ಯಂತ್ರ ಬರಿತಕ್ಕಂಥದ್ದು ಶ್ರೀಗಂಧದಿಂದ, ಶ್ರೀಗಂಧಕ್ಕೆ ಮಿಶ್ರಿತ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು, ಗಂಧ ತೆಗಿಬೇಕಾದರೆ ಮಿಶ್ರಣ ಮಾಡತಕ್ಕಂಥ ವನಸರಿಗಳು. ಮೊದಲು ತ್ಯಾಗದ ಎಲೆ, ಎಲೆಯನ್ನು ಶುದ್ಧೀಕರಿಸ್ಕೊಳ್ಬೇಕು. ಎಲೆಯನ್ನು ಶುದ್ಧೀಕರಿಸ್ಕೊಂಡು ಕ್ಲೀನಾಗಿ ಒಂದು ಸತಿ ನೀರಲ್ಲಿ ಅದ್ದಿ ಎಲೆಯನ್ನು ಚೆನ್ನಾಗಿ ಒರೆಸಬೇಕು. ಎಲೆಯನ್ನು ಒರೆಸುವಾಗಲಿ, ಎಲೆಯನ್ನು ಕ್ಲೀನ್ ಮಾಡುವಾಗಲಿ, ಅಥವಾ ಎಲೆಯನ್ನು ತರಬೇಕಾದ್ರೆ ಆಗಲಿ, ತರಬೇಕಾದರೆ ಎಲೆ ಸಣ್ಣದಾದಂತಹ ಒಂದು ಮುಕ್ಕಾಗಬಾರ್ದು, ಎಲ್ಲೂ ಸಣ್ಣ ಹೋಲು ಬೀಳಬಾರ್ದು. ಎಲೆನ ನೀವು ಈ ಥರ ಸೂರ್ಯನ ಕಿರಣಗಳಿಗೆ ಹಿಡಿದು ನೋಡಿದ್ರೆ ಎಲೆಯಲ್ಲಿ ಸಣ್ಣ ಹೋಲು ಬಿದ್ದಿರಬಾರ್ದು. ಹರಿಯದೆ ಮುಕ್ಕಾಗಿರದೆ ಚೆನ್ನಾಗಿರ್ತಕ್ಕಂತಹ ಎಲೆಯನ್ನು ಶುದ್ಧೀಕರಿಸಿ ಶ್ರೀಗಂಧವನ್ನು ಸಿದ್ಧಿ ಮಾಡಿಕೊಳ್ಬೇಕು. ಆ ಗಂಧಕ್ಕೆ ಮಿಶ್ರಣ ಮಾಡಿಕೊಳ್ತಕ್ಕಂತಹ ವನಸಿರಿಗಳನ್ನು ಬರ್ಕೊಳ್ಳಿ. ಶ್ರೀಗಂಧದ ಚಕ್ಕೆ ಶುದ್ಧಿ ಮಾಡಿಸ್ಬೇಕು. ಫಸ್ಟು ಶ್ರೀಗಂಧ ಚಕ್ಕೆ ಯಾವಾಗಲೂ ಗಂಧ ತೆಗಿಬೇಕಾದ್ರೆ ಅದಕ್ಕೆ ಅರಶಿನ ಸೇರಿಸಿರ್ತೀರಿ. ಆದರೆ ಈ ಕೆಲಸಕ್ಕೆ ಅರಶಿನ ಬೇಡ. ಅಂದರೆ ಗಂಧ ಚಕ್ಕೆಯನ್ನು ಫಸ್ಟ್ ಚೆನ್ನಾಗಿ ತೊಳಿಬೇಕು. ಗಂಧದ ಚಕ್ಕೆಯನ್ನು ಫಸ್ಟು ಚೆನ್ನಾಗಿ ತೊಳೆದು ಅದನ್ನು ಶುದ್ಧಿ ಮಾಡಿಕೊಳ್ಳಿ. ಇದರ ಜೊತೆಗೆ ಬೆರೆಸಬೇಕಾಗಿರ್ತಕ್ಕಂಥದ್ದು ಗರ್ಕೆಯ ರಸ, ಅಂದರೆ ಹುಲ್ಲು ಗರ್ಕೆ, ಗಣಪತಿ ಪೂಜೆಗೆ ಉಪಯೋಗಿಸ್ತಕ್ಕಂಥ ಗರ್ಕೆ. ಗಂಧದ ಚಕ್ಕೆ ಮೇಲೆ ಗರ್ಕೆ ಇಡಿ. ಅದರ ಜೊತೆಗೆ ಬಿಳಿ ಎಕ್ಕದ ಬೇರಾಗಲಿ, ಬಿಳಿ ಎಕ್ಕದ ಕಡ್ಡಿಯ ಮೇಲಿರ್ತಕ್ಕಂತಹ ಆ ಒಂದು ತೊಗಟೆ ಆಗಲಿ, ಅಥವಾ ಬಿಳಿ ಎಕ್ಕದ ಹೂವು ಒಣಗಿರ್ತಕ್ಕಂಥ ಹೂವು ಆಗಲಿ, ಹೂವು ತೊಗಟೆ ಅಥವಾ ಅದರ ಬೇರು ಇದೆಲ್ಲವೂ ಬಿಳಿ ಎಕ್ಕದ್ದೇ ಆಗಿರಬೇಕು. ಶ್ರೀಗಂಧ ಗಂಧದ ಜೊತೆಗೆ ಆ ಗಂಧದ ಕಲ್ಲ ಮೇಲಿಟ್ಟಿರ್ತಕ್ಕಂತಹ ಗರ್ಕೆ, ಗರ್ಕೆಯ ಜೊತೆಗೆ ಬಿಳಿ ಎಕ್ಕದ ಬೇರು, ಬಿಳಿ ಎಕ್ಕದ ಹೂವು, ಬಿಳಿ ಎಕ್ಕದ ತೊಗಟೆ, ಯಾವುದಾದ್ರೂ ಒಂದು. ಇದರ ಜೊತೆಗೆ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆ, ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆ. ಬಿಳಿ ಸಾಸಿವೆ ಹಾಕಿದಾದ ನಂತರ ಗಂಧವನ್ನು ತೆಗೀಲಿಕ್ಕೆ ಪ್ರಾರಂಭಿಸಬೇಕು. ಜೊತೆಗೆ ಈ ಎಲ್ಲವನ್ನು ಸೇರಿಸಿ ಗಂಧ ತೆಗೆದಾದ ನಂತರ ಅದಕ್ಕೆ ಒಂದು ಚಿಟಿಕೆಯಷ್ಟು ಅಪ್ಪಟವಾಗಿರ್ತಕ್ಕಂತಹ ಕಲರ್ ಇಲ್ದಿರತಕ್ಕಂತಹ ಕುಂಕುಮ. ಇತ್ತೀಚೆಗೆ ಕುಂಕುಮಗಳು ಭಾಳಷ್ಟು ಬೇರೆ ಬೇರೆ ವರ್ಣದ್ದು ಬರ್ತಾ ಇದೆ, ಕೆಮಿಕಲ್ಸಲ್ಲಿರ್ತಕ್ಕಂಥದ್ದು ಬರ್ತಾ ಇದೆ. ಅರಶಿಣದಿಂದ ಅಪ್ಪಟ ಅರಶಿಣದಿಂದ ತಯಾರಾಗಿರ್ತಕ್ಕಂತಹ ಕುಂಕುಮ. ಇದಾದ ನಂತರ ಇದಕ್ಕೆ ಸೇರಿಸಬೇಕಾಗಿರ್ತಕ್ಕಂಥದ್ದು, ಅಂದರೆ ಕುಂಕುಮ ಹಾಕಿ ಕುಂಕುಮವನ್ನು ಸೇರಿಸಿ ಗಂಧ ತೆಗೆದಾಗ ಗಂಧ ತೆಗಿಬೇಕಾದ್ರೆ ಹಸಿರು ವರ್ಣವಾಗಿರುತ್ತೆ. ಕಾರಣ ಅಲ್ಲಿ ಮೇಲೆ ನೀವು ಗರ್ಕೆ ಹಾಕಿರ್ತೀರಿ, ಹುಲ್ಲು ಹಾಕಿರ್ತೀರಿ, ಎಲೆಯೂ ಹಸಿರು, ಆದರೆ ಗಂಧ ಹಳದಿ ಅಥವಾ ಶ್ವೇತವರ್ಣ. ಗಂಧ, ಗರ್ಕೆ, ಬಿಳಿ ಎಕ್ಕದ ಹೂ ಇವೆಲ್ಲವನ್ನು ಸೇರ್ತಾ ಗಂಧ ತೆಗಿಬೇಕಾದ್ರೆ ಅದರ ಜೊತೆಗೆ ಒಂದು ಚಿಟಿಕೆಯಷ್ಟು ಕುಂಕುಮ, ಬಿಳಿ ಸಾಸಿವೆ ಇದೆಲ್ಲವನ್ನು ಸೇರಿಸಿ ಗಂಧ ತೆಗಿರಿ. ಆ ಗಂಧವನ್ನು ತೆಗೆದು ಆ ಗಂಧವನ್ನು ಶೇಖರಣೆ ಮಾಡಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಾಳೆ ಎಲೆಯಲ್ಲಿ. ಅಥವಾ ಬಾಳೆಯ ಹೂವು ಬಹಳ ವಿಶೇಷ, ಬಾಳೆ ಹೂ ಇದೆಲ್ಲವನ್ನು ಸಹಿತ ಮೊದಲನೇ ದಿವಸ ಮಾತ್ರನೇ 21 ದಿನಗಳ ಕಾಲ ಮಾಡ್ತಕ್ಕಂಥ ಈ ಅನುಷ್ಠಾನ ಇದು ಮೊದಲು ಬರ್ಕೊಳ್ಳಿ. 21 ದಿನಗಳ ಕಾಲ ನಿರಂತರವಾಗಿ 21 ದಿನ ಮನೆಯಲ್ಲೇ ಅನುಷ್ಠಾನ ಮಾಡ್ತಕ್ಕಂಥದ್ದು, ಮಾಡ್ತಕ್ಕಂತಹ ಅನುಷ್ಠಾನ ಏನೀಗ ನಾನು ತಿಳಿಸ್ತಾ ಇದ್ದೀನಿ ಇದೆಲ್ಲವನ್ನು ಸಹಿತ ಮೊದಲನೇ ದಿವಸ ಮಾತ್ರನೇ. ಎಲೆ ನೀವು ಇದರ ಮೇಲೆ ಯಂತ್ರವನ್ನು ಬರೆದಾದ ನಂತರ 21 ಮೂರನೇ ದಿವಸದ ನಂತರನೇ ಎಲೆ ಒಣಗ್ತಾ ಬರುತ್ತೆ. ಎಲೆ ಒಣಗೋದ ನಂತರ ಎಲೆ ಮೇಲೆ ಬರೆದಿರ್ತಕ್ಕಂತಹ ಗಂಧ ಎದ್ದೇಳಬಹುದು.
ಅದು ನಿಮಗೆ ಲೆಕ್ಕ ಅಲ್ಲ. ಆದರೆ ಎಲೆನ ಯಾವುದೇ ಕಾರಣಕ್ಕೂ ಕದಲಿಸಬಾರದು. ನೀವು ಯಾವ ಸ್ಥಳದಲ್ಲಿ ಇಟ್ಟಿರ್ತೀರೋ ಅದೇ ಸ್ಥಳದಲ್ಲೇ ಇರಬೇಕು. ಎಲೆ ಯಾವ ಸ್ಥಳದಲ್ಲಿ ಇಟ್ಟಿರ್ತೀರೋ ಅದೇ ಸ್ಥಳದಲ್ಲೇ ಇರಬೇಕು. ಯಂತ್ರದ ಮೇಲೆ ಅಂದರೆ ಎಲೆಯ ಮೇಲೆ ಯಂತ್ರವನ್ನು ಬರೀಬೇಕು. ನಾನು ಎಲೆಯ ಮೇಲೆ ಯಂತ್ರವನ್ನು ಬರೆಯುವಂತಹ ವಿಧಾನ ಇನ್ನೂ ನಿಮಗೆ ಹೇಳಿಲ್ಲ. ಈಗ ನಿಮಗೆ ತಿಳಿಸಿರ್ತಕ್ಕಂಥದ್ದು ಬರೀ ಗಂಧ. ಆ ಶ್ರೀಗಂಧದ ಜೊತೆ ಏನೆಲ್ಲ ಮಿಶ್ರಣ ಮಾಡಬೇಕು, ಗಂಧವನ್ನು ಹೇಗೆ ಸಿದ್ಧಿ ಮಾಡ್ಕೋಬೇಕು, ಗಂಧವನ್ನು ಎಲ್ಲಿ ತೆಗೆದಿಟ್ಕೊಳ್ಬೇಕು ಅದಷ್ಟು ಮಾತ್ರ ತಿಳಿಸಿದ್ದೀನಿ. ಗಂಧನ ಬಾಳೆ ಹೂ, ಬಾಳೆಗೊನೆಯ ಮುಂಭಾಗದಲ್ಲಿರ್ತಕ್ಕಂಥ ಹೂ, ಈ ಹೂವಲ್ಲಿ ಶೇಖರಣೆ ಮಾಡಿಟ್ಕೊಳ್ಳಿ. ಆ ಗಂಧವನ್ನು ಶೇಖರಣೆ ಮಾಡಿಟ್ಕೊಂಡಾದ ನಂತರ ಜೊತೆಗೆ ಈ ಗಂಧವನ್ನು ತಯಾರು ಮಾಡಬೇಕಾದ್ರೆ ಒಂದು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ, ಪೂರ್ವಾಭಿಮುಖವಾಗಲಿ ಉತ್ತರಾಭಿಮುಖವಾಗಲಿ ಕೂತು ನೀವು ಗಂಧವನ್ನು ತೆಗೀಬೇಕು. ಆ ಗಂಧವನ್ನು ತೆಗೆಯುವ ಕಾಲದಲ್ಲೂ ಸಹಿತ ಫಸ್ಟು ಗಂಧದ ಕಲ್ಲನ್ನು ಶುದ್ಧಿ ಮಾಡ್ಕೋಬೇಕು. ಗಂಧದ ಕಲ್ಲನ್ನು ಶುದ್ಧಿ ಆದ ನಂತರ ಅದರ ಮೇಲೆ ಗರ್ಕೆ ಇಡಬೇಕು. ಗರ್ಕೆಯ ಮೇಲೆ ಬಿಳಿ ಸಾಸಿವೆ ಇಡಬೇಕು. ಬಿಳಿ ಸಾಸಿವೆ ನಂತರ ಅಲ್ಲಿ ಒಂದು ಬಿಳಿ ಎಕ್ಕದ ಹೂವಾಗಲಿ, ಅದರ ಬೇರಾಗಲಿ ಅಥವಾ ಅದರ ಕಾಂಡವಾಗಲಿ, ಇದು ತೊಗಟೆ ಆಗಲಿ, ಸ್ವಲ್ಪ ಮಾತ್ರ ಇಟ್ಟರೆ ಸಾಕು. ಇದೆಲ್ಲದರಿಂದಲೂ ಗಂಧವನ್ನು ತೆಗೆದು ಗಂಧಕ್ಕೆ ತೆಗಿಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಧ ತೆಗಿಬೇಕು. ಆ ಗಂಧ ತೆಗೆದಾದ ನಂತರ ಕಡೆಯ ಭಾಗದಲ್ಲಿ ಕುಂಕುಮ ಸೇರಿಸಿ ಅದು ಒಂದ್ಸತಿ ಗಂಧ ತೆಗಿಬೇಕು. ಅಂದರೆ ಎಲ್ಲವನ್ನು ಸಿತ ಮಿಶ್ರಣ ಮಾಡಬೇಕು. ಮಿಶ್ರಣ ಆಗಿರ್ತಕ್ಕಂತಹ ಗಂಧವನ್ನು ಬಾಳೆ ಹೂವಿನಲ್ಲಿ ತೆಗೆದಿಟ್ಕೊಳ್ಬೇಕು. ಬಾಳೆ ಎಲೆ, ಬಾಳೆ ಹೂವು ಸಿಗಲಿಲ್ಲ ಅಂದರೆ ಬಾಳೆ ಎಲೆ ಮೊದಲನೇ ಆದ್ಯತೆ, ಬಾಳೆ ಹೂವು ಮಾತ್ರನೇ. ಆ ಬಾಳೆ ಹೂವು, ಬಾಳೆ ಹೂವಿನ ರೆಕ್ಕೆ, ಆ ರೆಕ್ಕೆಯಲ್ಲಿ ಗಂಧವನ್ನು ತೆಗೆದು ಅದನ್ನು ಜೋಪಾನ ಮಾಡಿ. ಇದರ ಇನ್ನಷ್ಟು ರಹಸ್ಯಗಳಿದೆ. ಈ ಅನುಷ್ಠಾನವನ್ನು ಯಾರು ವಾಸ್ತುಗೃಹದಲ್ಲಿ ಮಾಡಿದ್ರು ಆ ಮನೆಯಲ್ಲಿ ಖಂಡಿತ ಹೇಳ್ತೀನಿ ಸ್ಥಿರ ಮಹಾಲಕ್ಷ್ಮಿ, ಜೊತೆಗೆ ಮನೆಯಲ್ಲಿ ನೆಮ್ಮದಿ, ಸುಖ, ಸಂತೋಷ, ಪ್ರತಿಯೊಬ್ಬರ ಮನೆಯ ಸಹಿತ ಆನಂದದಾಯಕವಾಗಿರುತ್ತೆ. ಈ ಎಲೆಯಲ್ಲಿ ನೀವು ತಯಾರು ಮಾಡಿಟ್ಕೊಂಡಂತಹ ಗಂಧವನ್ನು, ಆ ಗಂಧದಿಂದ ಇದರ ಮೇಲೆ ನೀವು ಬರೀಬೇಕಾಗಿರ್ತಕ್ಕಂತಹ ಯಂತ್ರ, ಎಷ್ಟು ರೇಖೆಗಳ ಯಂತ್ರ ಇರಬೇಕು, ಆ ರೇಖೆಗಳ ಯಂತ್ರದಲ್ಲಿ ಮಧ್ಯದಲ್ಲಿ ಯಾವ ಬೀಜಾಕ್ಷರಿ ಬರೀಬೇಕು, ಆ ಬೀಜಾಕ್ಷರಿ ಮಧ್ಯದಲ್ಲಿ ಎಲ್ಲ ವನಸಿರಿಗಳನ್ನು ನೀವು ಇಡಬೇಕು. ನೋಡಿ, ಟೀಕ್ ಆದರೂ ಪರವಾಗಿಲ್ಲ, ವಿಳ್ಯದೆಲೆ ಆದರೂ ಪರವಾಗಿಲ್ಲ, ಅರಳಿ ಎಲೆ ಆದರೂ ಪರವಾಗಿಲ್ಲ. ಈ ಎಲೆಗಳಲ್ಲಿ ನೀವು ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಬರೀರಿ. ನೀವು ಸಿದ್ಧಿ ಮಾಡಿಟ್ಕೊಂಡಿರ್ತಕ್ಕಂತಹ ಗಂಧದಲ್ಲಿ, ಬಾಳೆಯ ಹೂವಿನಲ್ಲಿ ಇಟ್ಕೊಂಡಿರ್ತಕ್ಕಂತಹ ಗಂಧ, ಬಾಳೆಯ ಹೂವಿನಲ್ಲಿ ತಯಾರು ಮಾಡಿಟ್ಕೊಂಡಿರ್ತಕ್ಕಂಥ ಶ್ರೀಗಂಧ ಮಿಶ್ರಿತ ಮಾಡಬೇಕಾದಂತಹ ವನಸಿರಿಗಳನ್ನು ಮಿಶ್ರಿತ ಮಾಡಿ ಆ ಗಂಧವನ್ನು ತಯಾರು ಮಾಡಿಟ್ಕೊಂಡಿರ್ತೀರಿ. ಆ ಗಂಧದಿಂದ ಒಂದು ವೃತ್ತಾಕಾರವನ್ನು ಬರೀರಿ. ವೃತ್ತಾಕಾರವನ್ನು ಬರೀಬೇಕಾಗಿರ್ತಕ್ಕಂಥದ್ದು ತುಳಸಿ ಕಡ್ಡಿಯಿಂದ, ಬೇರೆ ಯಾವ ಕಡ್ಡಿನೂ ಬೇಡ, ತುಳಸಿ ಕಡ್ಡಿಯನ್ನೇ ತೆಗೆದುಕೊಂಡು ಅದನ್ನು ಗಂಧ ಅದ್ದುಕೊಂಡು ಒಂದು ವೃತ್ತಾಕಾರ ಬರೀರಿ. ವೃತ್ತಾಕಾರದಲ್ಲಿ ಮೂರು ರೇಖೆಗಳಿರ್ತಕ್ಕಂಥ ತ್ರಿಕೋನವನ್ನು ಬರೀರಿ. ಅಂದರೆ ನಾಲ್ಕು ಈ ಮೂಲೆಗಳು ಟಚ್ ಆಗಬೇಕಂತ, ಈ ಒಂದು ಸರ್ಕಲ್ ಹಾಕುವಂಥದ್ದು ಫಸ್ಟು. ಫಸ್ಟು ಒಂದು ವೃತ್ತಾಕಾರವನ್ನು ಹಾಕಿ ವೃತ್ತಾಕಾರದ ಮಧ್ಯದಲ್ಲಿ ತ್ರಿಕೋನಾಕಾರವನ್ನು ಬರೀತಕ್ಕಂಥದ್ದು. ಚೆನ್ನಾಗಿ ತಿಳ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಈ ಒಂದು ಚೆನ್ನಾಗಿರ್ತಕ್ಕಂತಹ ಎಲೆನ, ಒಂದು ಟೀಕ್ ಎಲೆ ಆದರೂ ಪರವಾಗಿಲ್ಲ, ಮೊದಲನೇ ಆದ್ಯತೆ ಟೀಕ್ ಎಲೆಗೆ, ಎರಡನೇದು ಅರಳಿ ವೃಕ್ಷಕ್ಕೆ, ಅರಳಿ ಎಲೆ ಅಶ್ವತ್ಥ ಎಲೆ, ಮೂರನೇದು ವಿಳೆದೆಲೆ, ಇದರಲ್ಲಿ ಮಧ್ಯದಲ್ಲಿ ವೃತ್ತಾಕಾರ ಬರೀಬೇಕು. ವೃತ್ತಾಕಾರ ಆದ ತಕ್ಷಣ ಅಂದರೆ ಒಂದು ಸರ್ಕಲ್ ಹಾಕುವಂಥದ್ದು, ಸರ್ಕಲ್ ಮಧ್ಯದಲ್ಲಿ ತ್ರಿಕೋನವನ್ನು ಬರೀತಕ್ಕಂಥದ್ದು. ಮೂರು ಕೋನಗಳಿರ್ತಕ್ಕಂಥ, ಮೂರು ರೇಖೆಗಳುಳ್ಳಂತಹ ತ್ರಿಕೋನವನ್ನು ಬರೀಬೇಕು. ತ್ರಿಕೋನದ ಮಧ್ಯದಲ್ಲಿ ಕ್ಲೀಮ್ ಅಂತಕ್ಕಂಥದ್ದು, ಕ ಕಿ ಲಾವತ್ತು ಸೊನ್ನೆ ಕ್ಲೀಮ್, ಆ ಕ್ಲೀಮ್ ಅಂತಕ್ಕಂತಹ ಬೀಜಾಕ್ಷರಿನ ಮಧ್ಯದಲ್ಲಿ ಬರೀಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕ್ಲೀಮ್ ಅಂತಕ್ಕಂಥದ್ದು ಕ ಕಿ ಕು, ಕಾಯಿಂದ ಪ್ರಾರಂಭ ಆಗುವಂಥದ್ದು ಕ ಕಿ ಕು ಕೆ ಅಂತ ಏನು ಬರುತ್ತೆ ಅದರಲ್ಲಿ ಕಾಲ ನಾನು ಹೇಳ್ತಿರೋದು ಕ್ಲೀಮ್ ಅಂದರೆ ಕ ಕಿ ಕಿ ಬರೆದು ತಳೆ ಲಾವತ್ತು ದೀರ್ಘ ಕೊಡ್ತಕ್ಕಂಥದ್ದು ಸೊನ್ನೆ ಬರೆಯಂಥದ್ದು ಅಂದರೆ ಕ್ಲೀಮ್ ಆಗುತ್ತೆ. ಆ ಕ್ಲೀಮ್ ಅಂತಕ್ಕಂತಹ ಬೀಜಾಕ್ಷರಿ ಬರೆದು ಇದರ ಮೇಲೆ ನಾನು ಹೇಳಿರ್ತಕ್ಕಂತಹ ಎಲ್ಲ ವನಸಿರಿಗಳನ್ನು, ಏನೆಲ್ಲ ವನಸಿರಿಗಳನ್ನು ನಿಮಗೆ ತೋರಿಸಿದ್ದೀನೋ ಆ ಎಲ್ಲ ವನಸಿರಿಗಳನ್ನು ಸ್ವಲ್ಪ ಸ್ವಲ್ಪ ಈ ಎಲೆ ಮೇಲಿಟ್ಟು ಇದನ್ನು 21 ದಿನಗಳ ಕಾಲ ಪ್ರತಿ ದಿವಸ ಪೂಜೆ ಮಾಡ್ತಕ್ಕಂಥದ್ದು. ಇದರ ಪೂಜೆ ಮಾಡುವಾಗ ನೀವು ಹೇಳಬೇಕಾದಂಥ ಮಂತ್ರವೂ ಸಹಿತ ಕ್ಲೀಮ್ ಅಂತಕ್ಕಂಥದ್ದನ್ನು ಪ್ರತಿ ದಿವಸ 108 ಬಾರಿ ಕ್ಲೀಮ್ ಹೇಳಬೇಕು. ಪ್ರತಿದಿನ 108 ಬಾರಿ ಕ್ಲೀಮ್ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಯಂತ್ರವನ್ನು ತಯಾರು ಮಾಡಿ ಅನುಷ್ಠಾನವನ್ನು ಮಾಡತಕ್ಕಂಥದ್ದು 21 ದಿನಗಳ ಕಾಲ ಅನುಷ್ಠಾನ ಮಾಡತಕ್ಕಂಥ ರೀತಿ, ಶ್ರೀಗಂಧದಿಂದ ಅನುಷ್ಠಾನವನ್ನು ಮಾಡಿ ಅಂದರೆ ಗಂಧದಿಂದ ಲೇಪನ ಮಾಡಿ
ಎಲೆಯ ಮೇಲೆ ಮೂರು ಕೋನಗಳಿರ್ತಕ್ಕಂಥದ್ದು. ಮೂರು ಕೋನಗಳು ಅಂದರೆ ತ್ರಿಕೋನಾಕಾರವಾಗಿರ್ತಕ್ಕಂತಹ ರೇಖೆ ವೃತ್ತಾಕಾರದ ಮಧ್ಯದಲ್ಲಿ ಬರೆದು ಮಧ್ಯದಲ್ಲಿ ಕ್ಲೀಮ್ ಅಂತಕ್ಕಂತಹ ಬೀಜಾಕ್ಷರಿಯನ್ನು ಬರೆದು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಅನುಷ್ಠಾನಕ್ಕೆ ಸಂಬಂಧಪಟ್ಟಂತಹ ವನಸಿರಿಗಳು ಯಾವ್ಯಾವುದು ಅಂತ ಮುಂಚಿತವಾಗಿ ತಿಳಿಸಿದ್ದೇನೆ. ಅಂತಹ ವನಸಿರಿಗಳನ್ನು ಮಧ್ಯದಲ್ಲಿಟ್ಟು ಅನುಷ್ಠಾನವನ್ನು ಮಾಡಬೇಕು. ಎಲೆ 21 ದಿವಸ ನೀವು ಬರೆದಂತಹ ಎಲೆ ಒಣಗ್ತಾ ಬರುತ್ತೆ. ಒಣಗಿ ಅದು ಚೂರಾಗೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾದಂಥದ್ದು ಎಲೆಯನ್ನು ಈ ಪ್ರಕಾರವಾಗಿ ಮುಂಭಾಗ ಅಂದರೆ ಕೋನ ಸಹಿತ ನೀವು ಬರೀಬೇಕಾದರೆ ಒಂದು ಟೀಕೆಲೆ ಅಥವಾ ವಿಳೆದೆಲೆ ಅಥವಾ ಅರಳಿ ಎಲೆ, ಮೊದಲನೇದು ಟೀಕು, ಎರಡನೇದು ಅರಳಿ, ಮೂರನೇದು ವಿಳೆದೆಲೆ, ಈ ಪ್ರಕಾರವಾದಂತಹ ಎಲೆಗಳ ಮೇಲೆ ನೀವು ಬರೆದು ಆ ಯಂತ್ರವನ್ನು ಮನೆಯ ಒಂದು ಹಿತರಕ್ಷಣೆಗೋಸ್ಕರ, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸಮಾಧಾನ ಸಂತೃಪ್ತಿಗೋಸ್ಕರ, ಪ್ರತಿಯೊಬ್ಬರು ಸಹಿತ ನೆಮ್ಮದಿಯಾಗಿರಲಿಕ್ಕೋಸ್ಕರ 21 ದಿನಗಳ ಕಾಲ ಅನುಷ್ಠಾನವನ್ನು ಒಂದು ಮನೆಯಲ್ಲಿ, ಮನೆಯ ಮೇಲೋ ಅಂದರೆ ದೇವ್ರ ಮನೆಯಲ್ಲಿ ಒಂದು ಮನೆಯಾಗಲಿ ಅಥವಾ ಒಂದು ಹಲಗೆ ಆಗಲಿ ಅಥವಾ ಒಂದು ತಟ್ಟೆನಲ್ಲಾಗಲಿ ಇಟ್ಟು ಅನುಷ್ಠಾನವನ್ನು ಮಾಡಬೇಕು. ಕಾಲಕ್ರಮೇಣ ಅದು ಒಣಗ್ತಾ ಬರುತ್ತೆ. ಒಣಗ್ತಾ ಬಂದಾದ ಮೇಲೆ ಅದು ಹಾಳಾಗುತ್ತೇನೋ ಅನ್ನೋ ಭಯಭೀತಿ ನಿಮಗಿರ್ಬೋದು. ಏನೂ ಪರವಾಗಿಲ್ಲ, 21 ದಿವಸ ಅದನ್ನು ಕದಲಿಸ್ದಿರಾ, 21 ಅಥವಾ 16 ನಿಮಗೆ ಮನೆಯಲ್ಲಿ ಅವಕಾಶ ಇದೆ, ಪರವಾಗಿಲ್ಲ ಮಾಡಬಹುದು, ಸ್ಥಳ ಇದೆ, ಅದಕ್ಕೆ ಪ್ರತ್ಯೇಕವಾದ ಸ್ಥಳ ಇದೆ ಅಂದರೆ 21 ದಿವಸ ಇಡಿ. ಮನೆ ಇರ್ತಕ್ಕಂಥದ್ದೇ ಚಿಕ್ಕದು, ನಾವು ಮಲಗಿ ಕೂತ್ಕೊಳ್ಳೋದೇ ಕಷ್ಟ ಆಗಿರಬೇಕಾದ್ರೆ ಇದಕ್ಕೆ ಪ್ರತ್ಯೇಕವಾದಂಥ ಆಸ್ಥಾನ ಕೊಟ್ಟರೆ ನಾವು ಇದು ತೊಂದರೆ ಆಗುತ್ತೇನೋ ಅನ್ನೋಂತಹ ಭೀತಿ ನಿಮಗಿದ್ದರೆ ಕನಿಷ್ಠ ಪಕ್ಷ 16 ದಿನಗಳ ಕಾಲ ಆದರೂ ಅದನ್ನು ಸಂರಕ್ಷಿಸಿ ಅದರ ಅನುಷ್ಠಾನವನ್ನು ಮಾಡಿ. ಪ್ರತಿದಿನ ನೀವು ಮಾಡಿರ್ತಕ್ಕಂತಹ ಯಂತ್ರಕ್ಕೆ ಕ್ಲೀಮ್ ಅಂತಕ್ಕಂತಹ ಬರೆದಿರ್ತಕ್ಕಂತಹ ಬೀಜಾಕ್ಷರಿಗೆ ಗಮ್ ಗಣಪತಿ ನಮಃ, ಗಮ್ ಗಣಪತಿ ನಮಃ, ಗಮ್ ಗಣಪತಿ ನಮಃ ಅಂಬತಕ್ಕಂಥ ಮಂತ್ರವನ್ನು 108 ಬಾರಿ ಹೇಳಿಕೊಂಡು ಒಂದಿಷ್ಟು ಹಾಲು ಸಕ್ಕರೆ ನೈವೇದ್ಯ ಮಾಡಿ, ನೈವೇದ್ಯ ಆಗಿರ್ತಕ್ಕಂಥ ಹಾಲು ಸಕ್ಕರೆಯನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಹಸಿರು ಗಿಡಗಳಿಗೆ ಹಾಕ್ತಾ ಬನ್ನಿ. ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ಅದರ ಮುಂದೆ ದೀಪ ಅಂಟಿಸಿ, ಎರಡು ಊದ್ಕಡ್ಡಿ ಹೊಗೆ ತೋರಿಸಿ, ಧೂಪ ತೋರಿಸ್ತಕ್ಕಂಥದ್ದು ವಿಶೇಷ. 21 ದಿನ ಆದಮೇಲೆ ಆ ಯಂತ್ರವನ್ನು ತಳಗಿರ್ತಕ್ಕಂತಹ ಎಲೆ, ನೀವು ಬರೆದಿರ್ತಕ್ಕಂತಹ ಎಲೆ ಏನಿದೆ ಅದು ಪೂರ್ತಿ ಒಣಗೋಗಿರುತ್ತೆ, ಅದರ ಮೇಲ್ಭಾಗದಲ್ಲಿ ಹಾಕಿರ್ತಕ್ಕಂತಹ ವನಸಿರಿಗಳು ಅದು ಹಾಗೇ ಇರುತ್ತೆ. ಆದರೆ ಇಲ್ಲಿ ಶಕ್ತಿ ಬಂದಿರತಕ್ಕಂಥದ್ದು ವನಸಿರಿಗಳಿಗೆ. ಅಂತಹ ವನಸಿರಿಗಳನ್ನು ನೀವು ಸಂಗ್ರಹಿಸಬೇಕು, ಅಂದರೆ ಅದನ್ನು ಪ್ರತ್ಯೇಕವಾಗಿ ತೆಗೆದುಕೋಬೇಕು. 21 ದಿನ ಆದ ನಂತರ ಅದನ್ನು ಹಾಗೇ ಜೋಪಾನವಾಗಿ ಇಟ್ಕೊಂಡು ಸ್ವಲ್ಪ ದಿನಗಳಾದರೆ, ಒಂದು ತಿಂಗಳು, ಒಂದೂವರೆ ತಿಂಗಳಾದರೂ ಪರವಾಗಿಲ್ಲ, ಎಲ್ಲಾದರೂ ಒಂದು ಯಾತ್ರೆ ಹೊರಟ್ರೆ ಅಥವಾ 21 ದಿನ ಆದ ನಂತರ ನಿಮ್ಮ ಊರಿಗೆ ಸಮೀಪದಲ್ಲಿ ನೀರು ಹರಿಯುವ ಸ್ಥಳ ಇದ್ದರೆ ಅಥವಾ ಹತ್ತಿರದಲ್ಲೇ ಕೆರೆ ಬಾವಿ ಅಂತದಿದ್ದರೆ ಅಂತಹ ಕಡೆ ತೆಗೆದುಕೊಂಡು ಆ ಯಂತ್ರವನ್ನು ನೀರಿಗೆ ವಿಸರ್ಜನೆ ಮಾಡಿ. ಯಂತ್ರದ ಮೇಲ್ಭಾಗದಲ್ಲಿಟ್ಟಿರ್ತಕ್ಕಂಥ ವನಸಿರಿಗಳನ್ನು ನೀವು ಜೋಪಾನವಾಗಿ ಒಂದು ಸಣ್ಣದಾದಂತಹ ಒಂದು ಡಬ್ಬಿನಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನು ಮಾತ್ರ ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಳ್ಳಿ. ಅದನ್ನು ನಿಮ್ಮ ಮನೆಯಲ್ಲಿ ಬೀರು ಒಳಗೋ ಅಥವಾ ಮನೆಯ ಪ್ರಧಾನ ದ್ವಾರದ ಮೇಲ್ಭಾಗದಲ್ಲೋ ಅಥವಾ ದೇವ್ರ ಮನೆಯಲ್ಲೋ ಎಲ್ಲೋ ಒಂದು ಕಡೆ ಅದನ್ನು ಸುಭದ್ರತೆಯಿಂದ ಭದ್ರವಾಗಿ ಇಟ್ಕೊಂಡು ಪ್ರತಿದಿನ ಅದಕ್ಕೆ ಎರಡು ಊದ್ಕಡ್ಡಿ ಹೊಗೆ ತೋರಿಸ್ತಾ ಬಂದರೆ ನಮ್ಮ ಮನೆಯಲ್ಲಿ ಯಾರೊಬ್ಬರ ಮನೆಯಲ್ಲಾದರೂ ಸಹಿತ ಜಗಳ ಕದರ ಅಂತಕ್ಕಂಥದ್ದಾಗುವುದಿಲ್ಲ, ವೈಷಮ್ಯ ಬರೋದಿಲ್ಲ. ಮನೆಯಲ್ಲಿ ಅಂಥ ಒಂದು ಸಿಟ್ಟಿನ ಸನ್ನಿವೇಶ ಬಂದರೂ ಸಹಿತ ನೀವೊಮ್ಮೆ ಅದನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು. ಯಾರು ಅನುಷ್ಠಾನ ಮಾಡಿರ್ತೀರೋ, ಅನುಷ್ಠಾನ ಮಾಡಿರ್ತಕ್ಕಂಥವ್ರು ಯಾರು ಪ್ರಾರ್ಥನೆ ಮಾಡ್ತಾರೋ ಆ ಮನಸ್ಸಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಸಾಕು, ಅನುಷ್ಠಾನ ಮಾಡಿರ್ತಕ್ಕಂತಹ ದಿನಗಳನ್ನು ನೀವು ನೆನೆಸ್ಕೊಂಡ್ರೆ ಸಾಕು, ಖಂಡಿತವಾಗ್ಲು ಮನೆ ಪ್ರಶಾಂತತೆ ಬರುತ್ತೆ, ಮನೆಯಲ್ಲಿ ಪ್ರತಿಯೊಬ್ಬರು ಶಾಂತಿಯಾಗಿರ್ತಾರೆ. ಅಂಥ ಒಂದು ವೈಶಿಷ್ಟ್ಯತೆ ವಿಶೇಷತೆ ಇರತಕ್ಕಂಥದ್ದು ಆ ಒಂದು ವನಸಿರಿಯಲ್ಲಿ. ಅದಕ್ಕೋಸ್ಕರ ನಾವು ಮಾಡಬೇಕಾದಂತಹ ಅನುಷ್ಠಾನವನ್ನು ಶಾಸ್ತ್ರಬದ್ಧವಾಗಿ ನಾವು ಮಾಡಿದಾಗ ಅಷ್ಟೇ ಅರ್ಥಗರ್ಭಿತವಾಗಿ ನಮಗೆ ಯಶಸ್ಸನ್ನು ತಂದುಕೊಡುತ್ತೆ. ವೀಕ್ಷಕರೇ, ಇವತ್ತಿನ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನಾಳೆ ಭಾನುವಾರ ಸುಮಾರು 9:30 ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಆಗಮಿಸ್ತಾ ಇದ್ದಾರೆ ಮಳವಳ್ಳಿಗೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ವಿವರಗಳನ್ನು ಮತ್ತೊಮ್ಮೆ ತಿಳಿಸ್ತೀನಿ. ಪೀಪಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾನ್ನಿಧ್ಯ ಮತ್ತು ಅವರ ನೇತೃತ್ವದಲ್ಲಿ ವಿಶೇಷ ಕಾರ್ಯಕ್ರಮ ನೆರವೇರಿಸಲಾಗ್ತಾ ಇದೆ. ಆ ಕಾರ್ಯಕ್ರಮ ಹೊಸ ಪಯಣ ಶುಭಸ್ಥ್ಯ ಶೀಘ್ರಂ. ಇಲ್ಲಿ ಶ್ರೀ ರುದ್ರನಾರಾಯಣ ಮಹಾಯಾಗ, ಗಣಹೋಮ, ನವಗ್ರಹ ಶಾಂತಿ, ನಕ್ಷತ್ರ ಶಾಂತಿ ಹೋಮ ಮತ್ತು ವಿಶೇಷವಾಗಿ ಸಾಮೂಹಿಕ ಮಹಾಲಕ್ಷ್ಮಿ ಪೂಜೆ ಜೊತೆಗೆ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು.
ದೇಶದಲ್ಲಿ ನೊಂದಿರುವಂತಹ ರೈತರಿಗೆ, ಗಡಿಭಾಗದಲ್ಲಿ ಇರುವಂತಹ ವೀರ ಯೋಧರಿಗೆ, ನೊಂದ ಕುಟುಂಬಗಳಿಗೆ, ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹ ಸಾರ್ವಜನಿಕರಿಗೆ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ನಾವು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಗುರುಜಿಯವರು ಒಂದು ಮಹಾಮಂತ್ರ ಉಪದೇಶವನ್ನು ತಿಳಿಸ್ಕೊಡ್ತಾರೆ. ನಾಳೆ ಭಾನುವಾರ ಸುಮಾರು 9:30 ಹೊತ್ತಿಗೆ ಗುರುಜಿಯವರು ಆಗಮಿಸಿರ್ತಾರೆ. ಸ್ಥಳ ಕನಕದಾಸ ಕ್ರೀಡಾಂಗಣ, KSRTC ಬಸ್ ಸ್ಟ್ಯಾಂಡ್ ಹಿಂಭಾಗ, ಮಳವಳ್ಳಿ. ಮತ್ತೊಮ್ಮೆ ತಿಳಿಸ್ತೀನಿ, ಕನಕದಾಸ ಕ್ರೀಡಾಂಗಣ, KSRTC ಬಸ್ ಸ್ಟ್ಯಾಂಡ್ ಹಿಂಭಾಗ, ಮಳವಳ್ಳಿ. ಖಂಡಿತವಾಗಿಯೂ ಹೊಸ ಪಯಣ ಶುಭಸ್ಥೆ ಶೀಘ್ರಂ ಅನ್ನುವಂಥ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಈಗ ಇವತ್ತಿನ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.